ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ ಸೂರ್ಯನನ್ನು ಹಿಡಿಯ ಹೋದ ಈ ಮಹಾಕಾಯ ಭಕ್ತರನ್ನು ಕಾಪಾಡಲು ನಿಂತಿಹ ಮಹಾರಾಯ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ ವಜ್ರದೇಹ ಪಡೆದು ಮೆರೆವ ನಿತ್ಯ ಬ್ರಹ್ಮಚಾರಿ ಸುಮಕೋಮಲ ಹೃದಯ ಪಡೆದ ವಿಶ್ವ ಸಂಸಾರಿ ವಜ್ರದೇಹ ಪಡೆದು ಮೆರೆವ ನಿತ್ಯ ಬ್ರಹ್ಮಚಾರಿ ಸುಮಕೋಮಲ ಹೃದಯ ಪಡೆದ ವಿಶ್ವ ಸಂಸಾರಿ ಸ್ವಾಮಿಯಾಜ್ಞೆ ಪಾಲಿಸಿದ ಕಡಲನು ಹಾರಿ ಸ್ವಾಮಿಯಾಜ್ಞೆ ಪಾಲಿಸಿದ ಕಡಲನು ಹಾರಿ ನಿಷ್ಠೆಯ ಪರಾಕಾಷ್ಠೆ ಜಗಕ್ಕೆಲ್ಲ ತೋರಿ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವ ಬೆಣ್ಣೆಯನ್ನು ಹಚ್ಚಿರಿ ಅವನ ಒಡಲಿಗೆ ವಡೆಮಾಲೆಯ ಹಾಕಿರಿ ಅವನ ಕೊರಡಿಗೆ ಬೆಣ್ಣೆಯನ್ನು ಹಚ್ಚಿರಿ ಅವನ ಒಡಲಿಗೆ ವಡೆಮಾಲೆಯ ಹಾಕಿರಿ ಅವನ ಕೊರಡಿಗೆ ತುಳಸಿ ಮಾಲೆ ಅರ್ಪಿಸಿರಿ ವಾಯುಪುತ್ರಗೆ ತುಳಸಿ ಮಾಲೆ ಅರ್ಪಿಸಿರಿ ವಾಯುಪುತ್ರಗೆ ಅಭಿಷೇಕವ ಮಾಡಿರಿ ಆಂಜನೇಯಗೆ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವ ಕರೆಯ ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಬನ್ನಿ ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಶ್ರೇಯೋಸ್ತು ಶ್ರೇಯಸ್ವಿನಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಭೂಯೋಭಿಃ ಪಟು ಬದ್ಧಿವಿಃ ಪಟು ಧಿಯಾಂ ಹುರಾ ಫಲ ಜಪ್ತಯೇ ಶಬ್ದನ್ಯಾಯ ಸಮನ್ವಿತೇಷು ಬಹುಶಃ ಶಾಸ್ತ್ರೇಷು ದೃಷ್ಟೇಷ್ವಪಿ ಹೋರಾ ತಂತ್ರ ಮಹಾರ್ಣವ ಪ್ರತರಣೇ ಭಗ್ನೋದ್ಯಮಾನಾಮಹಂ ಸ್ವಲ್ಪಂ ರಕ್ತ ವಿಚಿತ್ರಮರ್ಥ ಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೇ ಅರ್ಥಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೇ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈ ದಿನದ ಕುಂಡಲಿ ಯಾವ ತರ ಇದೆ ಬನ್ನಿ ತಿಳ್ಕೊಳ್ಳೋಣ ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ರಾಶಿ ಮಂಡಲದಲ್ಲಿ ಯಾವ ಯಾವ ರಾಶಿಯನ್ನು ಅಲಂಕರಿಸಿದಾವೆ ಇವತ್ತಿನ ದಿವಸ ಹೇಳುವಂತಹದನ್ನು ನೋಡೋಣ ನೋಡಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇವತ್ತಿನ ದಿವಸ ಮೇಲೆ ಬಂದ್ಬಿಟ್ಟಿದ್ದಾನೆ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ವೃಷಭ ರಾಶಿಯಲ್ಲಿ ರಾಹು ಮಿಥುನ ಶೂನ್ಯ ಕರ್ಕಾಟಕದಲ್ಲಿ ರವಿ ಮತ್ತು ಬುಧರ ಯುತಿ ಬುಧನೂ ಸಹಿತವಾಗಿ ಮಿಥುನದಲ್ಲಿದ್ದವನು ಈಗ ಕರ್ಕಾಟಕಕ್ಕೆ ಪ್ರವೇಶ ಮಾಡಿದ್ದಾನೆ ಮಾಂದಿಯುತರಾಗಿ ನಿಂತುಕೊಂಡಿದ್ದಾರೆ ರವಿ ಬುಧರು ಅರ್ಥಾತ್ ರವಿ ಬುಧರು ನಿಪುಣ ಯೋಗವನ್ನು ಕೊಡತಕ್ಕಂಥವರು ಮಾಂದಿಯುತರಾಗಿದ್ದಾರೆ ಅಂದರೆ ಅದರ ಫಲ ಏನು ಹೇಳುವಂಥದ್ದನ್ನು ಮುಂದೆ ನೋಡೋಣ
ಸಿಂಹ ರಾಶಿಯಲ್ಲಿ ಕುಜ ಮತ್ತು ಶುಕ್ರ ಈಗಿನ ಸಮಯಕ್ಕೆ ಲಗ್ನ ಸಿಂಹ ಲಗ್ನವಾಗಿರತಕ್ಕಂತಹದ್ದು. ಸಿಂಹ ಲಗ್ನದಲ್ಲೇ ಶುಕ್ರ ಮತ್ತು ಅಂಗಾರಕ. ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ಕೇತು ಇದ್ದಾನೆ, ಧನುಷ್ ಶೂನ್ಯವಾಗಿದೆ, ಮಕರದಲ್ಲಿ ಶನಿ, ಕುಂಭದಲ್ಲಿ ಗುರು, ಮೀನರಾಶಿ ಶೂನ್ಯ. ಇದು ಈ ದಿವಸದ ಗ್ರಹ ಸ್ಥಿತಿಯಾಗಿರತಕ್ಕಂಥದ್ದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿಶ್ರೇ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತ ಶಕವರ್ಷ 1943 ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಶೂಲನಾಮ ಯೋಗ ಭವಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನೋಡುವಾಗ 23ನೇ ದಿವಸ 4ನೇ ತಿಂಗಳು 5123ನೇ ವರ್ಷವಾಗಿದೆ. ಜೊತೆಯಲ್ಲಿ ಸೌರಮಾನವನ್ನು ನಾವು ನೋಡುವಾಗ 15 ದಿವಸ 4ನೇ ತಿಂಗಳು 5123ನೇ ವರ್ಷವಾಗಿರತಕ್ಕಂಥದ್ದು. ನಮ್ಮ ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ಇವತ್ತಿನ ತಾರೀಕು 31/7/2021 ಇಸ್ವಿ. ಇದು ಇವತ್ತಿನ ಪಂಚಾಂಗ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ವಾಸ್ತು ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ ಗುರುಗಳೇ. ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ತಾವು ನೋಡ್ತಾ ಇರತಕ್ಕಂತಹ ಒಂದು ವಿಶೇಷವಾದಂತಹ ಮುದ್ರೆ ಶನಿಪೀಡ ಪರಿಹಾರ ಮುದ್ರೆ. ಇದು ಯಾವ ಮುದ್ರೆ ಅಂತ ನೀವು ಕೇಳಬಹುದು. ಶನಿಪೀಡೆಯ ಪರಿಹಾರಕ್ಕೂ ಒಂದು ಮುದ್ರೆ ಇದೆಯಾ ಅಂತ ಕುತೂಹಲ ಬರ್ತದೆ ಅಲ್ವಾ, ಕುತೂಹಲ ಮೂಡ್ತದೆ. ಖಂಡಿತವಾಗಿಯೂ ಹೌದು. ಯಾಕೆಂದರೆ ಈ ಮುದ್ರೆಗಳಲ್ಲಿ ಬೇಕಷ್ಟು ವಿಧವಾಗಿದೆ. ಆ ವಿಧವಾಗಿರ್ತಕ್ಕಂತಹ ಮುದ್ರೆಗಳನ್ನು ನಾವು ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ನೋಡಬೇಕಾಗಿರ್ತಕ್ಕಂಥದ್ದು. ನಾವು ಹಸ್ತದಲ್ಲಿ ನೋಡುವಾಗ ವಿಶೇಷವಾಗಿ 5 ಬೆರಳುಗಳಿದ್ದಾವೆ ಅಲ್ವೇ. ಒಂದು ಹಸ್ತದಲ್ಲಿ 5 ಬೆರಳುಗಳು, 2 ಹಸ್ತವನ್ನು ನಾವು ಇದು ಮಾಡಿದಾಗ 10 ಬೆರಳುಗಳು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈ 10 ಬೆರಳಿನಲ್ಲಿ 2 ಬೆರಳುಗಳು ಶನಿ ಬೆರಳುಗಳಾಗಿರ್ತಕ್ಕಂಥದ್ದು ನೋಡಿ. ಇದು 2 ಬೆರಳುಗಳು ಶನಿಯ ಬೆರಳು ಅಲ್ವೇ. ಈ ಶನಿಯ ಬೆರಳು ನಮಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತದೆ. ತೊಂದರೆ ಕೊಡ್ತದೆ ಅಂದರೆ ಅದು ಉದ್ದವಾಗಿದ್ದರಿಂದ ತೊಂದರೆ ಅಂತಲ್ಲ. ಇಲ್ಲಿ ಶನಿ ಯಾವಾಗಲೂ ಉದ್ದವಾಗಿರುವವನೇ. ಶನಿಯಿಂದ ಉದ್ದ ಜನರನ್ನು ಚಿಂತನೆ ಮಾಡುವುದು ಶನಿಯಿಂದಲೇ. ಕೃಷ ದೀರ್ಘ ಗಾತ್ರ ಅಂತ ಹೇಳಿದ್ದಾರೆ. ಕೃಷವಾಗಿ ಉದ್ದವಾಗಿ ಬೆಳೆಯುವವನು ಯಾವನೋ ಅವನಿಗೆ ಶನಿ ಬಲ ಜಾಸ್ತಿ ಇರ್ತದೆ ಹೇಳುವಂಥದ್ದು. ಆದ್ದರಿಂದ ಇದು ಶನಿಯ ಬೆರಳಾಗಿರ್ತಕ್ಕಂಥದ್ದು. ಈ ಬೆರಳನ್ನು ಬೆರಳಿಗೆ ನಾವು ಮುದ್ರೆಯನ್ನು ಸಂಪರ್ಕ ಮಾಡಿದಾಗ ಅದರಿಂದ ಶನಿ ದೋಷ ಪರಿಹಾರವಾಗ್ತದೆ. ಏನು ಮಾಡಬೇಕಾಗಿದ್ರೆ ನೋಡಿ, ಈ ಬೆರಳನ್ನು, ಇದು ಶುಕ್ರನ ಬೆರಳು, ಇದು ಶನಿಯ ಬೆರಳು. ಈ ಬೆರಳನ್ನು, ಶನಿಯ ಬೆರಳನ್ನು ನಾವು ಶುಕ್ರನ ಬೆರಳಿಂದ ಗಟ್ಟಿಯಾಗಿ ಒತ್ತಿ ಹಿಡಿದಾಗ ಉಂಟಾಗುವಂತಹ ಏನು ಮುದ್ರೆ ಇದೆಯೋ ಇದು ಶನಿಪೀಡ ಪರಿಹಾರ ಮುದ್ರೆಯಾಗಿರ್ತಕ್ಕಂಥದ್ದು ನೋಡಿ. 7.5 ಪಂಚಮ ಶನಿ, ಅಷ್ಟಮ ಶನಿ, ಕಂಟಕ ಶನಿ, ಕುಟುಂಬ ಶನಿ, ಯಾವುದೇ ಶನಿಯ ಪೀಡೆ ಇರಲಿ ಅಥವಾ ಶನಿ ದಶಾ ಇರಲಿ ಅಥವಾ ಶನಿ ಭುಕ್ತಿ ಇರಲಿ ಅಥವಾ ಶನಿ ನೀಚನಾಗಿರಲಿ, ಶನಿ ಅಸ್ತಂಗತನಾಗಿರಲಿ, ಏನೇ ಆಗಿದ್ದರೂ ಅದೆಲ್ಲ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ಅದ್ಭುತವಾದಂತಹ ಮುದ್ರೆಯೇ ಶನಿಪೀಡ ಪರಿಹಾರ ಮುದ್ರೆ ನೋಡಿ. ಶನಿಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಇದನ್ನು ಹೀಗೆ ಹಿಡಿದಾಗ ಆಗುವಂತಹ ಮುದ್ರೆ ಬೇರೆ, ಹೀಗೆ ಹಿಡಿಯೋದಂತಲ್ಲ. ನಾವು ಇದನ್ನು ಈ ಭಾಗವನ್ನು ಒತ್ತಿ ಚೆನ್ನಾಗಿ ಗಟ್ಟಿಯಾಗಿ ಒತ್ತಿ ಹಿಡಿಯಬೇಕಾಗಿರ್ತಕ್ಕಂಥದ್ದು. ಈ ಶನಿಯ ಬೆರಳು ಅರ್ಥಾತ್ ತುದಿಯ ಭಾಗಕ್ಕೆ ಶುಕ್ರನ ಬೆರಳಿನಿಂದ ಒತ್ತಿ ಹಿಡಿದಾಗ, ಪರಸ್ಪರ ಮಿತ್ರರು ಇವರು, ಶುಕ್ರ ಮತ್ತು ಶನಿ ಇವರು ಪರಸ್ಪರ ಮಿತ್ರರು. ಆದ್ದರಿಂದ ಮಿತ್ರರಾಗಿರ್ತಕ್ಕಂತಹ ಇವರಿಬ್ಬರಿಂದ ಒಂದು ಮುದ್ರೆ ಉಂಟಾಗ್ತದೆ. ಇದು ಪೀಡಾ ಪರಿಹಾರ ಮುದ್ರೆ. ಇದರ ಹೆಸರೇನು? ಪೀಡಾ ಪರಿಹಾರ ಮುದ್ರೆ. ಅರ್ಥಾತ್ ಪೀಡೆಯನ್ನು ಕೊಡತಕ್ಕಂತಹ, ಶನಿ ಪೀಡೆಯನ್ನು ದೂರ ಮಾಡತಕ್ಕಂತಹ ಮುದ್ರೆಯೇ ಈ ಮುದ್ರೆ ಆಗಿರತಕ್ಕಂಥದ್ದು. ಈ ಮುದ್ರೆಯನ್ನು ನಾವು ಪ್ರತಿನಿತ್ಯ ಕೊನೆಯ ಪಕ್ಷ 8 ನಿಮಿಷಗಳ ಕಾಲ, ಯಾಕೆಂದರೆ ಶನಿಯ ಸಂಖ್ಯೆ ಯಾವುದು? 8 ಅಲ್ವೇ. ಆದ್ದರಿಂದ 8 ನಿಮಿಷಗಳ ಕಾಲದವರೆಗೆ ನಾವು ಹೀಗೆ ಹಿಡಿದುಕೊಂಡು ಕೂತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಥವಾ ನೀವು ಬಿಟ್ಟು ಬಿಟ್ಟು ಮಾಡಿ, ಅಥವಾ ದಿವಸದಲ್ಲಿ 8 ಸಾರಿ ಮಾಡಿ, ಅಥವಾ 8 ಪ್ರಹರದಲ್ಲಿ ಬೇಕಾದರೂ ಮಾಡಿ. 8 ಪ್ರಹರ ಅಂದರೆ 3 ತಾಸಿಗೆ 1 ಪ್ರಹರ. ಆದ್ದರಿಂದ 1 ದಿವಸಕ್ಕೆ 24 ತಾಸು, ಆದ್ದರಿಂದ 8 ಪ್ರಹರ ಆಗ್ತದೆ.
ಒಂದೊಂದು ಪ್ರಹರದಲ್ಲಿ 8-8 ನಿಮಿಷ ಈ ರೀತಿಯಲ್ಲೂ ಮಾಡ್ಕೊಳ್ಳಿ ಜಾಸ್ತಿ ದೋಷ ಇದ್ದಾಗ ಅರ್ಥಾತ್ ರಾತ್ರಿ ಎಲ್ಲ ನೀವು ನಿದ್ದೆಗೆಡಬೇಕಾಗ್ತದೆ ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹದ್ದು ಮುದ್ರೆಯಲ್ಲಿ ಪೀಡಾ ಪರಿಹಾರ ಮುದ್ರೆ ಶನಿ ಪೀಡಾ ಪರಿಹಾರ ಮುದ್ರೆ ಯಾವುದು ಅಂದರೆ ಇದೇ ಮುದ್ರೆ ಆಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಪೀಡಾ ಪರಿಹಾರ ಮುದ್ರೆ ಇದನ್ನು ಮಾಡ್ಕೊಳ್ಳಿ ದೋಷ ದೂರ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ನಮಸ್ಕಾರ ಗುರುಜಿ ಪ್ರತಿನಿತ್ಯ ನಾನು ನಿಮ್ಮ ಸುವರ್ಣ ಸಂಕಲ್ಪ ನೋಡುತ್ತೇನೆ ಪ್ರತಿನಿತ್ಯ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ ನನ್ನ ಹೆಸರು ಸ್ವರೂಪ ಹುಟ್ಟಿದ ದಿನಾಂಕ 19/9/94 ಇಸ್ವಿ 2:15 ರಾತ್ರಿ 18ನೇ ತಾರೀಕು ಮಧ್ಯರಾತ್ರಿ ಅಂದರೆ ಸೋಮವಾರ ಸಮಸ್ಯೆಗೆ ಪರಿಹಾರ ಬೇಕು ಕಳೆದ 6 ತಿಂಗಳಿಂದ ನಮ್ಮ ತಂದೆಯವರು ನಾನು ನನ್ನ ತಮ್ಮ ಹಾಗೂ ಅಮ್ಮನವರು ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆ ಅವರಿಗೆ ಬೇರೆ ಸಂಬಂಧ ಇದೆ ಇದರ ಕಾರಣ ಅವರು ನಮ್ಮಿಂದ ದೂರ ಆಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಅವರಿಗೆ ಬೇರೆ ಸಂಬಂಧ ಇದ್ದಿದ್ದ ಕಾರಣ ಬೇರೆ ಮನೆ ಕೂಡ ಮಾಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಕೇಳಿದರೆ ಈ ಮನೆ ಬೇಡ ನೀವು ಬೇಡ ಅಂತ ಹೋಗಿದ್ದಾರೆ ನಮ್ಮ ತಾಯಿ ಜೊತೆ ಡಿವೋರ್ಸ್ ಕೂಡ ಆಗಿಲ್ಲ ನಮಗೆ ನಂಬಿಕೆ ಇದೆ ಅವರು ವಾಪಸ್ ಬರ್ತಾರೆ ಎಂದು ಅವರು ಬರ್ತಾರಾ ಗುರುಜಿ ಯಾವಾಗ ಬರ್ತಾರೆ ಈ ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕು ದಯಮಾಡಿ ತಿಳಿಸಿ ಹಾಗೆ ನನ್ನ ಭವಿಷ್ಯ ಯಾವ ರೀತಿ ಇರುತ್ತೆ ನಾನು ಇವಾಗ ಒಂದು ಒಳ್ಳೆ ಕೆಲಸದಲ್ಲಿದ್ದೇನೆ ನನ್ನ ಭವಿಷ್ಯ ಮುಂದಕ್ಕೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಇಂತಿ ತಮ್ಮ ವಿಶ್ವಾಸಿ ಸ್ವರೂಪ್ ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಸ್ವರೂಪರವರು ಒಂದು ಪತ್ರವನ್ನು ಬರೆದಿದ್ದಾರೆ ಪತ್ರ ಪರಿಹಾರಕ್ಕಾಗಿ ಅವರ ಡೇಟ್ ಆಫ್ ಬರ್ತ್ ಮತ್ತು ಸಮಯವನ್ನು ಸಹಿತವಾಗಿ ಕೊಟ್ಟಿದ್ದಾರೆ ತುಂಬ ವಿಶೇಷವಾಗಿರತಕ್ಕಂಥದ್ದು 19/9/1994 ಮಧ್ಯರಾತ್ರಿಯ ಕಾಲ 2:15 ಇದು ಅವರು ಕೊಟ್ಟಿರತಕ್ಕಂತಹ ಸಮಯ ಅರ್ಥಾತ್ 18 ರಾತ್ರಿ 19ನೇ ತಾರೀಕು ಬಂದಿರತಕ್ಕಂಥದ್ದು ಅವರ ಜಾತಕವನ್ನು ವಿಮರ್ಶೆ ಮಾಡಿದಾಗ ಲಗ್ನದಲ್ಲೇ ವಿಶೇಷವಾಗಿ ಲಗ್ನದಿಂದ 4ನೇ ಮನೆಯಲ್ಲಿ ಗುರು ರಾಹುವಿನ ಯುತಿ ಶುಕ್ರನೊಟ್ಟಿಗೆ ಇರತಕ್ಕಂಥದ್ದು ಚಂದ್ರ ಕುಂಭರಾಶಿಯಲ್ಲಿ ಇದ್ದುಕೊಂಡಿದ್ದಾನೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಾಗಿರತಕ್ಕಂಥದ್ದು ಸ್ವರೂಪರವರ ನಕ್ಷತ್ರ ರಾಶಿ ಜಾತಕವನ್ನು ವಿಮರ್ಶೆ ಮಾಡಿದಾಗ ಪಿತೃಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರು ವಿಶೇಷವಾಗಿ ಶುಕ್ರನ ಮನೆಯಲ್ಲಿ ಇರುವುದರಿಂದ ಅದರಲ್ಲೂ ಜಾತಕದಲ್ಲಿ ರಾಹುವಿನ ಯುತಿಯಲ್ಲಿ ಇರುವುದರಿಂದ ಅಲ್ಲೊಂದು ಗುರುಚಾಂಡಾಲ ದೋಷ ಇರುವುದರಿಂದ ಈ ರೀತಿಯಾದಂತಹ ಸಂದರ್ಭ ಬಂದಿರತಕ್ಕಂಥದ್ದು ಅರ್ಥಾತ್ ಇವರನ್ನು ಸ್ವರೂಪರವರನ್ನು ಅವರ ತಮ್ಮಂದಿರನ್ನು ತಾಯಿಯನ್ನು ಬಿಟ್ಟು ಅವರು ಬೇರೆ ಮನೆ ಮಾಡಿಕೊಂಡಿರತಕ್ಕಂಥ ಒಂದು ಸನ್ನಿವೇಶ ಇದೆಷ್ಟೋ ಜನರಿಗೆ ಇರ್ತದೆ ಇಲ್ಲ ಅಂತಲ್ಲ ಅದು ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ರಾಜಾನೋ ಬಹುವಲ್ಲಭಾಹ ಹೇಳುವಂತಹ ಒಂದು ಆಧಾರ ಇತ್ತು ಸಾಕಷ್ಟು ಜನ ವಲ್ಲಭಿಯರು ಇರ್ತಿದ್ರು ಆದರೆ ಈಗಿನ ಇದರಲ್ಲಿ ಅದೆಲ್ಲ ಮಾನಸಿಕವಾಗಿ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ತ್ರೀಯರಿಗೆ ಆದ್ದರಿಂದಲೇ ಇದು ಒಂದು ರೀತಿಯಲ್ಲಿ ಸದ್ಯಸ್ಥಿತಿಯಲ್ಲಿ ನೋಡಿದಾಗ ಅಪರಾಧವಾಗಿ ಕಾಣಿಸ್ತದೆ ಕಾನೂನಿನ ಪ್ರಕಾರವಾಗಿಯೂ ಸಹಿತವಾಗಿ ತೊಂದರೆಯೇ ಇದು ಆದ್ದರಿಂದ ನಿಮ್ಮ ಸ್ವರೂಪರವರ ತಂದೆಯವರು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಥವಾ ಒಮ್ಮೆ ತಿಳಿದುಕೊಳ್ಳದೇ ಹೋದಂತಹ ಪಕ್ಷದಲ್ಲಿ ಪರಿಹಾರ ಏನು ಅಂತ ಕೇಳಿದ್ದಾರೆ ಹಾಗಿದ್ದಾಗ ಪರಿಹಾರವನ್ನು ನೋಡುವಾಗ ಮನಃಪರಿವರ್ತನ ಜಪವನ್ನು ಮಾಡಿಸುವುದರಿಂದ ಅಥವಾ ಮನಃಪರಿವರ್ತನ ಯಂತ್ರವನ್ನು ಮಾಡಿಸುವುದರಿಂದ ಅವರ ಮನಸ್ಸು ಪರಿವರ್ತನೆಯಾಗಬೇಕಾಗಿರ್ತಕ್ಕಂಥದ್ದು ಯಾರದ್ದು ಈ ಸ್ವರೂಪರವರ ತಂದೆಯವರ ಮನಸ್ಸು ಪರಿವರ್ತನೆಯಾಗಿ ತನಗೆ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಅವರ ಜೊತೆಯಲ್ಲೇ ಬಾಳಬೇಕು ಅನ್ನುವಂತಹ ಭಾವನೆ ಅವರಿಗೆ ಉಂಟಾಗಬೇಕಾಗಿರ್ತಕ್ಕಂಥದ್ದು ಅಥವಾ ಆ ಉದ್ದೇಶದಿಂದ ಸಂಕಲ್ಪವನ್ನು ಮಾಡಿ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಅಥವಾ ತಂದೆ ಪುನಃ ಬಂದ ನಂತರದಲ್ಲಿ ಮತ್ತೊಮ್ಮೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಬಂದ ತಂದೆ ಮತ್ತೆ ಪುನಃ ಹೋಗದೆ ಮನೆಯಲ್ಲೇ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯಾಕೆಂದರೆ ಸತ್ಯನಾರಾಯಣ ಕಥೆಯಲ್ಲೇ ಬರ್ತದೆ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದ ಸಂದರ್ಭದ ಕಥಾ ಸಾರಾಂಶವನ್ನು ತಾವು ಓದಿದಾಗ ಗೊತ್ತಾಗುತ್ತೆ ಬಿಟ್ಟು ಹೋಗಿರುವಂಥವರು ಮತ್ತೆ ಪುನಃ ಬರುವಂತಹ ಸನ್ನಿವೇಶ ಇರತಕ್ಕಂಥದ್ದು ಸತ್ಯನಾರಾಯಣ ಪೂಜೆಯಲ್ಲಿ ಆದ್ದರಿಂದ ನಿಮ್ಮ ಬಿಟ್ಟು ಹೋಗಿರತಕ್ಕಂತಹ ತಂದೆ ಮತ್ತೆ ಪುನಃ ಮನೆಗೆ ಬಂದು ನಿಮ್ಮೊಟ್ಟಿಗೆ ಸಂಸಾರವನ್ನು ಮಾಡುವಂತಹ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ನೀವು ಪಡೆಯಬೇಕು ಅಂತ ಆಗಿದ್ದಲ್ಲಿ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸಂಕಲ್ಪ ಬಿಟ್ಟು ಹೋಗಿರ್ತಕ್ಕಂತಹ ಪಿತೃ ತಂದೆ ಮತ್ತೆ ವಾಪಸ್ ಬರಬೇಕು
ಪುನರಾಯಾತಿ ಅರ್ಥಾತ್ ಗ್ರಹಾಭಿಮುಖ ಮನೆಗೆ ಅಭಿಮುಖವಾಗಿ ಮತ್ತೆ ಬರಬೇಕು ಅಂತಹ ಸಂಕಲ್ಪವನ್ನಿಟ್ಟು ನೀವು ಮಾಡುವುದರಿಂದ ಅವರು ಮತ್ತೆ ಬರ್ತಾರೆ. ಬಂದ ನಂತರದಲ್ಲಿ ಮತ್ತೊಮ್ಮೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಆಗ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ತದೆ, ಒಳ್ಳೆಯದಾಗುತ್ತೆ. ಇನ್ನು ಎರಡನೇದಾಗಿ ತಾವು ಕೇಳಿರತಕ್ಕಂತಹ ಪ್ರಶ್ನೆ, ವಿಶೇಷವಾಗಿ ಮುಂದಿನ ಭವಿಷ್ಯ ಯಾವ ರೀತಿಯಲ್ಲಿದೆ ಹೇಳುವಂಥದ್ದು. ನಿಮ್ಮದು ಕುಂಭರಾಶಿ ಆದ್ದರಿಂದ ಸಾಕಷ್ಟು ಅನುಕೂಲ ಏನೋ ಇದೆ, ಆದರೆ ಭಾಗ್ಯಸ್ಥಾನದಲ್ಲಿ ಗುರುಚಾಂಡಾಲ ದೋಷ, ಪಿತೃಸ್ಥಾನದಲ್ಲಿ ಗುರುಚಾಂಡಾಲ ದೋಷ ಇರುವುದರಿಂದ ಆ ದೋಷಕ್ಕೆ ಪರಿಹಾರ ಅರ್ಥವಾಗಿ ನೀವು ಶೃಂಗೇರಿಯಲ್ಲಿ ಒಮ್ಮೆ ದಿಂಡಿ ಉತ್ಸವವನ್ನು ಮಾಡಿಸಿಕೊಳ್ಳುವುದರಿಂದ, ಅದರಲ್ಲೂ ಶುಕ್ರನ ಮನೆಯಲ್ಲಿರತಕ್ಕಂತಹ ಗುರುಚಾಂಡಾಲ ದೋಷವಾದ್ದರಿಂದ ಶುಕ್ರವಾರ ದಿವಸ ದಿಂಡಿ ಉತ್ಸವವನ್ನು ಮಾಡಿಸಿಕೊಳ್ಳುವುದರಿಂದ ಆ ದೋಷ ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಬಂದಿರತಕ್ಕಂತಹ ಕಷ್ಟ ಎಲ್ಲ ದೂರವಾಗಲಿ. ಭಗವಂತನ ದಯೆಯಿಂದ ನಿಮ್ಮ ಸಂಸಾರ ಒಂದಾಗಿ, ಕುಟುಂಬದಲ್ಲಿ ನೆಮ್ಮದಿ, ಸದಾಕಾಲದಲ್ಲೂ ಸಂತೋಷ ಉಂಟಾಗಲಿ. ಭಗವತ್ ಕೃಪೆ ಸದಾಕಾಲದಲ್ಲೂ ತಮಗೆಲ್ಲ ಇರಲಿ. ಶುಭ ಮಸ್ತು, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಸ್ವರೂಪ ಅವರೇ, ಗುರುಗಳು ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಈ ದಿವಸದ ಯೋಗ ಸಂಕಲ್ಪದಲ್ಲಿ ವಿಶೇಷವಾಗಿ ಬದ್ಧ ಪಾರ್ಶ್ವಕೋಣಾಸನವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಈ ಆಸನ. ಅಂದರೆ ಸಾಧನೆ ಮಾಡಿದರೆ ಮಾತ್ರ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಸಾಧಕನಿಗೆ ಸುಲಭ, ಭಾಳ ಸುಲಭವಾಗಿರ್ತಕ್ಕಂಥದ್ದು. ಆ ಸುಲಭವಾಗಿ ಸುರಕ್ಷಾರವರು ಈ ಯೋಗಾಸನವನ್ನು ಮಾಡ್ತಾ ಇದ್ದಾರೆ ನೋಡಿ. ಭಾಳ ಅದ್ಭುತವಾಗಿರ್ತಕ್ಕಂತಹ ಆಸನ ನೋಡಿ, ಎಷ್ಟು ವಿಶೇಷತೆ ಇದೆ ಇಲ್ಲಿ. ಹಾಗಿದ್ರೆ ಈ ಆಸನಕ್ಕೂ ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ, ಆಸನಕ್ಕೂ ರೋಗ ಪರಿಹಾರಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಳುವಂಥದ್ದನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ನೀವು ಇದನ್ನು 3 ನಿಮಿಷ ಮಾಡಿ, 5 ನಿಮಿಷ ಮಾಡಿ, ಅಥವಾ 10 ನಿಮಿಷದವರೆಗೆ ಮಾಡಿ, ನಿಮ್ಮ ಅನುಕೂಲಕ್ಕೆ ತಕ್ಕದ್ದಾಗಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ವಯೋವೃದ್ಧರಿಗೆ ಕಷ್ಟ, ಸಣ್ಣ ಮಕ್ಕಳಿಗೆ ಕಷ್ಟ, ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು, ಬಾಳಂತಿಯರು, ರೋಗದಲ್ಲಿ ಇರತಕ್ಕಂಥವರು ಮಾಡಕೂಡದು. ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲಿ ಕೋಣಾಸನವಾಗುವುದರಿಂದ, ಪಾರ್ಶ್ವಕೋಣಾಸನವಾಗುವುದರಿಂದ ಪಾರ್ಶ್ವಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ರೋಗಾದಿಗಳ ಬಾಧೆ ಇದ್ದರೆ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಜೊತೆಯಲ್ಲಿ ಈ ಕೋಣಾಸನವನ್ನು ಮಾಡುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕರುಣದಲ್ಲಿರ್ತಕ್ಕಂತಹ ರೋಗಾದಿಗಳ ಬಾಧೆ ಪರಿಹಾರ, ಮಂಡಿಯಲ್ಲಿರ್ತಕ್ಕಂತಹ ದೋಷ ನಿವೃತ್ತಿ. ಕೆಲವರಿಗೆ ಮಂಡಿ ಮಡಚಲಿಕ್ಕಾಗಲ್ಲ, ಮಂಡಿಯಲ್ಲಿ ಒಂದು ರೀತಿಯಂತಹ ವೇದನೆ ಉಂಟಾಗ್ತದೆ. ವೈದ್ಯರು ಹೇಳ್ತಾರೆ ಮಂಡಿಯ ಚಿಪ್ಪಿನ ಅಡಿಭಾಗದಲ್ಲಿರ್ತಕ್ಕಂತಹ ರಸ ಒಣಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ರಸ ಪದಾರ್ಥಗಳು ನಮ್ಮ ದೇಹದಲ್ಲಿ ಇರುವಲ್ಲಿವರೆಗೂ ಸಹಿತವಾಗಿ ಸಕ್ರಿಯವಾಗಿ ನಾವು ನಡೆದಾಡಲಿಕ್ಕೆ, ಕೂಡಲಿಕ್ಕೆ, ಏಳಲಿಕ್ಕೆ, ಆಸನ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿರತಕ್ಕಂಥದ್ದು. ಇದೆಲ್ಲ ತೊಂದರೆ ಇರತಕ್ಕಂಥದ್ದು ಆ ರಸ ಪದಾರ್ಥಗಳನ್ನು ನಾವು ಮತ್ತೆ ಮಾಡಬೇಕಾಗ ನಾವು ಈ ಆಸನವನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಮಂಡಿಯ ಭಾಗಕ್ಕೆ ಅನುಕೂಲ, ಜೊತೆಯಲ್ಲಿ ಕಾಲಿನಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ, ಗಂಟು ನೋವು ಇತ್ಯಾದಿಗಳಿದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕೈಯ ಮಣಿಕಟ್ಟನ್ನು ನಾವು ಹಿಡಿಯುವುದರಿಂದ ಈ ಮಣಿಬಂಧ, ಅರ್ಥಾತ್ ಈ ಮಣಿಕಟ್ಟು, ಇದಕ್ಕೆ ಮಣಿಪುರ ಹೇಳುವಂಥದ್ದು ಹೆಸರು, ಈ ಭಾಗದಲ್ಲಿ ಏನಾದರೂ ತೊಂದರೆಗಳಿದ್ದರೆ, ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ. ಜೊತೆಯಲ್ಲಿ ಕೈಯಲ್ಲಿ ಯಾವುದಾದ್ರೂ ರೀತಿಯಾದಂತಹ ತೊಂದರೆಗಳು ಏನಾದರೂ ಉಳುಕಿ ಹೋಗಿದ್ದರೆ ಅಥವಾ ಕೈಗೆ ಏನಾದರೂ ತೊಂದರೆಗಳಾಗಿದ್ದರೆ ಆ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಜೊತೆಯಲ್ಲಿ ಕಟಿ ಸಂಬಂಧವಾಗಿ ನೋಡಿ, ಪಾರ್ಶ್ವಕಟಿ, ಕಟಿಯನ್ನು ಸಹಿತವಾಗಿ ಪಾರ್ಶ್ವವಾಗಿ ಮಾಡುವುದರಿಂದ, ಕಟಿ ಅಂದರೆ ಸೊಂಟ, ಸೊಂಟ ಭಾಗವನ್ನು ಪಾರ್ಶ್ವವಾಗಿ ಮಾಡುವುದರಿಂದ ಸೊಂಟದಲ್ಲಿರತಕ್ಕಂತಹ ರೋಗ ನಿವೃತ್ತಿ, ಕಿಡ್ನಿಗೆ ಸಂಬಂಧಪಟ್ಟಂತಹ ರೋಗಾದಿಗಳ ಬಾಧೆ ಇದ್ದರೆ ಆ ಬಾಧಾ ನಿವೃತ್ತಿ. ಕೆಲವರಿಗೆ ಯಾವಾಗಲೂ ಸಹಿತವಾಗಿ ಈ ಭಾಗದಲ್ಲೆಲ್ಲ ನೋವು ಬರ್ತಾ ಇರ್ತದೆ, ಮಲಮೂತ್ರ ವಿಸರ್ಜನೆ ಮಾಡುವಾಗಲೂ ಸಹಿತವಾಗಿ ವೇದನೆಯನ್ನು ಪಡ್ತಾ ಇರ್ತಾರೆ, ಕೆಲವರು ಕೂಗುತ್ತಾರೆ, ಕೆಲವರು ಬೊಬ್ಬೆ ಹಾಕುವವರು ಇರ್ತಾರೆ. ಆದ್ದರಿಂದ ಅಂಥದ್ದೇನಾದರೂ ಇದ್ದರೂ ಸಹಿತವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಪಾರ್ಶ್ವಬದ್ಧ ಕೋಣಾಸನದಲ್ಲಿ. ನೋಡಿ, ಈಗ ಆಸನವನ್ನು ಮಾಡ್ತಾ ಇದ್ದಾರೆ ಸುರಕ್ಷಾರವರು, ಅದನ್ನು ನೋಡಿಕೊಳ್ಳಿ. ನೋಡಿದ ನಂತರದಲ್ಲಿ ಅದಕ್ಕೂ ಮತ್ತು ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನು ನೋಡೋಣ. ಇವತ್ತಿನ ಆಸನ ಬದ್ಧ ಪಾರ್ಶ್ವಕೋನಾಸನ. ಇದನ್ನು ರೈಟ್ ಮತ್ತೆ ಲೆಫ್ಟ್ ಎರಡ್ ಸೈಡು ಮಾಡಬಹುದು. ಮೊದಲು ನಾನು ರೈಟ್ ಸೈಡ್ ಮಾಡಿ ತೋರಿಸ್. ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ. ಇವಾಗ ನಿಧಾನಕ್ಕೆ ಎರಡು ಕಾಲುಗಳನ್ನು ವೈಡ್ ಆಗಿ ಇಟ್ಕೊಳ್ಳಿ.
ಮೈದಾನಕ್ಕೆ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ರೈಟ್ ನೀನ ಬೆಂಡ್ ಮಾಡ್ತಾ ಹೋಗಿ ಎರಡು ಕೈಗಳನ್ನು ಚಾಚಿ ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ರೈಟ್ ಸೈಡ್ಗೆ ಬೆಂಡ್ ಆಗಿ ನಿಧಾನಕ್ಕೆ ನಿಮ್ಮ ಬಲಗೈಯಿಂದ ಎಡ ಭಾಗದ ರಿಸ್ಟ್ ಅನ್ನು ಇಟ್ಕೊಳ್ಳಿ ಇಟ್ಟಿಕೊಂಡ ನಂತರ ನಿಮ್ಮ ಚೆಸ್ಟ್ ಅನ್ನ ಆದಷ್ಟು ಓಪನ್ ಮಾಡ್ಕೊಳ್ಳಿ ಆಸನದಲ್ಲಿರುವಾಗ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡಿ ಐದರಿಂದ ಎಂಟು ಬಾರಿ ಮಾಡಿ ಇದನ್ನು ನಿಧಾನವಾಗಿ ದೃಷ್ಟಿಯನ್ನು ಕೆಳಗೆ ನೋಡುತ್ತಾ ಎರಡು ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಬಲಗಾಲನ್ನು ನೇರವಾಗಿಟ್ಟು ನಿಧಾನವಾಗಿ ಬಲಪಾದವನ್ನು ಒಳಗೆ ತಿರುಗಿಸಿ ನಿಧಾನವಾಗಿ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ ಇವಾಗ ಇದೇ ತರ ಎಡಗಡೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಸುರಕ್ಷಾ ಅವರು ಬದ್ಧ ಪಾರ್ಶ್ವ ಕೋಣಾಸನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರು ಈಗ ಜ್ಯೋತಿಷ್ಯಕ್ಕೂ ಈ ಆಸನಕ್ಕೂ ಏನ್ ಸಂಬಂಧ ಗುರುಗಳಿಂದ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ ನೋಡಿ ಜ್ಯೋತಿಷ್ಯಕ್ಕೂ ಮತ್ತು ಈ ಈಗ ಮಾಡಿರ್ತಕ್ಕಂತಹ ಆಸನಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತವಾಗಿಯೂ ಸಂಬಂಧ ಇದ್ದೇ ಇದೆ ಯಾಕೆಂದ್ರೆ ಯೋಗಗಳು ಉತ್ಪತ್ತಿಯಾಗುವುದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೇ ಜ್ಯೋತಿಷ್ಯ ಶಾಸ್ತ್ರವನ್ನೇ ನಾವು ಆಸನದ ಮೂಲಕವಾಗಿ ಮಾಡಿದಾಗ ಆಸನಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದ್ದೇ ಇರ್ತದೆ ನೋಡಿ ಇಲ್ಲಿ ವಿಶೇಷವಾಗಿ ಮೊದಲದಾಗಿ ಮುಖದ ಭಾಗವನ್ನು ಮೇಲೆ ಮಾಡುವಂಥದ್ದು ಅದನ್ನು ಮಾಡಿದಾಗ ಅಲ್ಲಿ ವೃಷಭ ರಾಶಿಗೆ ಸಂಬಂಧ ಇರ್ತದೆ ಅರ್ಥಾತ್ ಶುಕ್ರನ ರಾಶಿಗೆ ಸಂಬಂಧ ಇರತಕ್ಕಂಥದ್ದು ಜೊತೆಯಲ್ಲಿ ಮಂಡಿಯನ್ನು ಬಗ್ಗಿಸಿ ಅದರ ಒಳಭಾಗದಲ್ಲಿ ಕೈಯನ್ನು ಹಾಕಿ ಆ ಮಣಿಕಟ್ಟನ್ನು ಮತ್ತೊಂದು ಕೈಯ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದಾಗ ಈ ಭಾಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಆ ಶನಿಯ ಭಾಗವನ್ನು ನಾವು ಗಟ್ಟಿಯಾಗಿ ಹಿಡಿಯುವುದರಿಂದ ನಮಗೆ ಸಾಡೆ ಸಾತು ಪಂಚಮಶನಿ ಇತ್ಯಾದಿ ದೋಷಗಳಿದ್ರೂ ಸಹಿತವಾಗಿ ಅದನ್ನು ತಡೆ ಹಿಡಿಯುವಂತಹ ಸಾಧ್ಯತೆ ಯಾಕೆಂದರೆ ನಾವು ಗಟ್ಟಿಯಾಗಿ ಹಿಡಿದಾಗ ಅದೊಂದು ತಡೆಯಾಗಿ ನಿಲ್ತದೆ ಆದ್ದರಿಂದ ತಡೆಯನ್ನು ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಂಡಿಯನ್ನು ಮಡಿಚುವುದರಿಂದ ಈ ಮಂಡಿಯ ಭಾಗಕ್ಕೂ ಅಧಿಪತಿ ಶನಿಯಾದ್ದರಿಂದ ಮಕರ ರಾಶಿಯ ಅಧಿಪತಿ ಶನಿಯಾದ್ದರಿಂದ ಆ ಭಾಗವನ್ನು ಮಡಿಚಿ ಹಿಡಿಯುವುದರಿಂದ ಆಗಲೂ ಸಹಿತವಾಗಿ ತೊಂದರೆ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಶನಿ ಕಾಡುವವರಿಗೆ ಅರ್ಥಾತ್ ಈ ಕೈ ಕಾಲು ಸೊಂಟ ಮತ್ತು ಈ ಭಾಗ ಮಂಡಿಯ ಭಾಗ ಇವೆಲ್ಲವೂ ಸಹಿತವಾಗಿ ಶನಿಯ ಭಾಗವಾಗಿರತಕ್ಕಂಥದ್ದು ಬಲಪಾರ್ಶ್ವ ಮತ್ತು ಎಡಪಾರ್ಶ್ವ ಇವೆರಡನ್ನು ನಾವು ನೋಡುವಾಗ ಬಲಕ್ಕೆ ಅಧಿಪತಿ ರವಿಯೋ ಎಡಕ್ಕೆ ಅಧಿಪತಿಯೋ ಚಂದ್ರನೂ ಆಗ್ತಾನೆ ಆದ್ದರಿಂದ ಬಲಭಾಗದಲ್ಲಿ ಮಾಡುವಾಗ ವಿಶೇಷವಾಗಿ ಸೂರ್ಯನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆರೋಗ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೆ ರವಿ ಅಧಿಪತಿ ಆದ್ದರಿಂದ ಇನ್ನು ಎಡಭಾಗಕ್ಕೆ ವಾಲಿ ನಾವು ಮಾಡಿದಾಗ ಆಗ ಅದಕ್ಕೆ ಅಧಿಪತಿ ಚಂದ್ರ ಆಗಿರ್ತಾನೆ
ಮನೋ ನಿಗ್ರಹವನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ಮನಸ್ಸನ್ನು ಸ್ಥಿಮಿತವಾಗಿಟ್ಕೊಳ್ಳಿಕ್ಕೆ, ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಎಡ ಮತ್ತು ಬಲಭಾಗದಲ್ಲಿ ಎರಡೂ ಪಾರ್ಶ್ವದಲ್ಲೂ ಮಾಡುವುದರಿಂದ ಇದಕ್ಕೆ ಬದ್ಧ ಪಾರ್ಶ್ವ ಕೋಣಾಸನ ಅಂತ ಹೆಸರು ಇರತಕ್ಕಂಥದ್ದು, ಅಥವಾ ಪಾರ್ಶ್ವಬದ್ಧ ಕೋಣಾಸನ ಹೇಳುವಂಥ ಹೆಸರು ಇಡಬಹುದು, ಏನು ತೊಂದರೆ ಇಲ್ಲ. ಈ ಎರಡು ರೀತಿಯಲ್ಲೂ ಮಾಡಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲ. ಇದು ಜ್ಯೋತಿಷ್ಯಕ್ಕೂ ಸಂಬಂಧ ಇದೆ, ಆರೋಗ್ಯಕ್ಕೂ ಒಳ್ಳೆಯದು, ಆಸನಕ್ಕೂ ಒಳ್ಳೆಯದಾಗಿರ್ತಕ್ಕಂಥದ್ದು, ಕ್ರಿಯಾತ್ಮಕ ಶೀಲತೆಗೆ ಅನುಕೂಲ ಇರತಕ್ಕಂಥದ್ದು ಆಸನಗಳು. ಧನ್ಯವಾದಗಳು ಗುರುಗಳೇ. ಬದ್ಧ ಪಾರ್ಶ್ವ ಕೋಣಾಸನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ, ಇದನ್ನು ನೀವು ಪ್ರತಿನಿತ್ಯ ಮಾಡಿ ಇದರ ಉಪಯೋಗಗಳನ್ನು ಪಡ್ಕೊಳ್ಳಿ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ವಿಜಯ್ ಕುಮಾರ್. ಹುಟ್ಟಿದ ದಿನಾಂಕ 28/10/1988. ಎಷ್ಟು ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆಯಲ್ಲಿ ಜಗಳ ಆಗತ್ತೆ. ನನ್ನ ಹೆಂಡತಿ ಹೆಸರು ರಮ್ಯಾ, ಚಿತ್ತ ನಕ್ಷತ್ರ ತುಲಾರಾಶಿ. ಅವರಿಗೂ ಆರೋಗ್ಯ ಸಮಸ್ಯೆ ಇದೆ. 7 ವರ್ಷದ ಮಗಳಿದ್ದಾಳೆ. ಇಷ್ಟು ದಿನ ಚೆನ್ನಾಗೇ ಇದ್ವಿ, ಸ್ವಲ್ಪ ದಿನಗಳಿಂದ ಸಮಸ್ಯೆ ಆಗಿದೆ. ನಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಇದೆಯಾ, ದಯಮಾಡಿ ತಿಳಿಸ್ಕೊಡಿ ಗುರುಗಳೇ ಅಂತ ವಿಜಯ್ ಕುಮಾರ್ ಅವರು ಇಮೇಲ್ ಬರೆದಿದ್ದಾರೆ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ವಿಜಯ್ ಕುಮಾರ್ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರಿಗೆ ಎಷ್ಟು ದುಡಿದರೂ ಸಹಿತವಾಗಿ ಹಣ ನಿಲ್ತಾ ಇಲ್ಲ, ಹೆಂಡತಿಗೂ ಆರೋಗ್ಯ ಸರಿಯಾಗಿಲ್ಲ, ಮಗಳೊಬ್ಬಳಿದ್ದಾಳೆ, ಜೊತೆಯಲ್ಲಿ ದುಡಿತ ಎಷ್ಟು ದುಡಿದರೂ ಸಹಿತವಾಗಿ ನಿಲ್ಲುವುದಿಲ್ಲ ಹೇಳುವುದೇ ಅವರ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಇದಕ್ಕೇನಾದರೂ ಪರಿಹಾರ ಇದೆಯಾ ಅನ್ನುವಂಥದ್ದನ್ನು ಪ್ರಶ್ನೆಯ ಮೂಲಕವಾಗಿಯೇ ನೋಡೋಣ. ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನಿಡೋಣ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ. ವಿಜಯಕುಮಾರ್ ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿಟ್ಟಾಗ ನೋಡಿ, ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು ಪ್ರತ್ಯೇಕವಾಗಿ 12 12 ವಿಂಗಡಿಸಿದಾಗ ಉಳಿದಿರತಕ್ಕಂತಹ ಶೇಷ ಎಷ್ಟಿದೆ ಹೇಳುವಂಥದ್ದನ್ನು ನಾವು ನೋಡಬೇಕು. ನೋಡಿ, 3 ಖಂಡವಾಯಿತು, 3 ವರ್ಗ ಮುಗಿದೋಯಿತು. ಈ 4ನೇ ವರ್ಗದಲ್ಲಿ ವಿಶೇಷವಾಗಿ 5 ಕವಡೆಗಳು ಉಳ್ಕೊಂಡಿದೆ, ಅರ್ಥಾತ್ ಸಿಂಹ ಲಗ್ನವಾಗಿದೆ. ಇವತ್ತಿನ ಪ್ರಶ್ನೆಗೆ ಉದಯ ಲಗ್ನವೂ ಸಿಂಹ ಲಗ್ನವೇ, ಈಗ ಬಂದಿರತಕ್ಕಂಥದ್ದು ಸಿಂಹ ಲಗ್ನ, ಆರೂಢ ಲಗ್ನ, ಆರೂಢ ಪ್ರಶ್ನೆಯ ಲಗ್ನ ಸಿಂಹ ಲಗ್ನವಾಗಿರತಕ್ಕಂಥದ್ದು. ಲಗ್ನದಲ್ಲೇ ಕುಜ ನಿಂತ್ಕೊಂಡಿದ್ದಾನೆ, ಚತುರ್ಥಾಧಿಪತಿ, ಆರೋಗ್ಯ ಸ್ಥಾನಾಧಿಪತಿ. ನೋಡಿ, ಅದರಲ್ಲೂ ಸಹಿತವಾಗಿ ತೃತೀಯ ಮತ್ತು ಕರ್ಮಾಧಿಪತಿಯಾದಂತಹ ಶುಕ್ರ ಇದ್ದಾನೆ ಲಗ್ನದಲ್ಲಿ. ಆದ್ದರಿಂದ ಲಗ್ನದಲ್ಲೇ ಕುಜ ನಿಂತ್ಕೊಂಡಿದ್ದಾನೆ ಸೂರ್ಯನ ಮನೆಯಲ್ಲಿ. ಸೂರ್ಯನ ಮನೆಯಲ್ಲಿರುವಂತಹ ಕುಜನಿಗೆ ದೋಷ ಇಲ್ಲ ಅಲ್ವೇ? ಅರ್ಕೆಂದು ಕ್ಷೇತ್ರಜಾತಾನಾಂ ಕುಜದೋಷೋ ನವಿದ್ಯತೆ. ಸೂರ್ಯ ಚಂದ್ರರ ಕ್ಷೇತ್ರದಲ್ಲಿರತಕ್ಕಂತಹ ಕುಜನಿಗೆ ದೋಷ ಇಲ್ಲ, ಅರ್ಥಾತ್ ಇಲ್ಲಿ ಕುಜನಿಗೆ ದೋಷ ಇಲ್ಲ. ಹಾಗಿದ್ರೆ ಇಲ್ಲಿ ದೋಷ ಯಾರಿಗಾಯಿತು? ಶುಕ್ರ ಇರುವುದರಿಂದ ದೋಷ. ನೋಡಿ, ಲಗ್ನದಲ್ಲೇ ಶುಕ್ರ ಉದಯವಾಯಿತು, ಆದ್ದರಿಂದ ದೋಷ ಇದೆ ಹೇಳುವಂಥದ್ದು. ಶತ್ರುಗಳ ಉಪದ್ರವ ತೊಂದರೆಗಳು ಇದೆ. ಆ ಶತ್ರುಗಳ ತೊಂದರೆಯಿಂದ, ಶತ್ರುಗಳು ಮಾಡಿರತಕ್ಕಂತಹ ತೊಂದರೆಗಳಿಂದ ತಾವು ಕಷ್ಟಪಡ್ತಾ ಇದ್ದೀರಿ. ದುಡಿದ ಹಣ ನಿಲ್ತಾ ಇಲ್ಲ, ನಿಮ್ಮ ಮನೆಯವರಿಗೂ ಆರೋಗ್ಯ ಸರಿಯಾಗಿಲ್ಲ, ಮಗಳು ಹೇಳಿದ ಮಾತನ್ನು ಕೇಳಲ್ಲ, ಇತ್ಯಾದಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ. ಇದೆಲ್ಲದರ ದೋಷ ಪರಿಹಾರಕ್ಕೆ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಬೇಕು, ನೀವು ನೆಮ್ಮದಿಯಿಂದಿರಬೇಕು, ಆರೋಗ್ಯವಂತರಾಗಿರಬೇಕು. ನೀವು ದುಡಿತ ಚೆನ್ನಾಗಿ ಮಾಡ್ತೀರಿ, ನೀವು ಹೇಳಿದ್ದೀರಿ ದುಡಿದ ಹಣ ನಿಲ್ಲುವುದಿಲ್ಲ ಅಂತ, ಅರ್ಥಾತ್ ದುಡಿತವನ್ನು ಚೆನ್ನಾಗಿ ಮಾಡ್ತೀರಿ, ಆ ದುಡಿತವನ್ನು ಮುಂದುವರಿಸ್ಕೊಂಡು ಹೋಗೋದು, ಆ ತನ್ಮೂಲಕವಾಗಿ ಕುಟುಂಬವನ್ನು ಪೋಷಣೆ ಮಾಡುವಂಥದ್ದು. ಇದೆಲ್ಲದಕ್ಕೂ ಅನುಕೂಲವಾಗಿರ್ತಕ್ಕಂಥದ್ದು ವಿಶೇಷವಾಗಿ ನೀವು ಏನನ್ನು ಮನೆಯಲ್ಲಿಟ್ಟರೆ ಅನುಕೂಲ, 1 ಕಣ್ಣಿನ ತೆಂಗಿನಕಾಯಿಯನ್ನು ಮನೆಯಲ್ಲಿಡುವುದರಿಂದ. ನೋಡಿ, ತೆಂಗಿನಕಾಯಿಯಲ್ಲಿ 3 ಕಣ್ಣಿನ ತೆಂಗಿನಕಾಯಿ, 2 ಕಣ್ಣಿನ ತೆಂಗಿನಕಾಯಿ, 1 ಕಣ್ಣಿನ ತೆಂಗಿನಕಾಯಿ, ಹೀಗೆಲ್ಲ ಬೇರೆ ಬೇರೆ ಇದೆ. ಆ 1 ಕಣ್ಣಿನ ತೆಂಗಿನಕಾಯಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬರುವುದರಿಂದ ನಿಮಗಿರ್ತಕ್ಕಂತಹ ದೋಷ ಎಲ್ಲ ಪರಿಹಾರವಾಗ್ತದೆ. ಜೊತೆಯಲ್ಲಿ ಹಣ ಸಮೃದ್ಧಿಯೂ ಆಗ್ತದೆ, ಮನಸ್ಸಿಗೆ ನೆಮ್ಮದಿಯೂ ಆಗ್ತದೆ, ಕುಟುಂಬದಲ್ಲಿ ಉಲ್ಲಾಸವೂ ಉಂಟಾಗ್ತದೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸರಸ ಇರ್ತದೆ, ಹೆಂಡತಿಯ ಆರೋಗ್ಯ ಸರಿಯಾಗ್ತದೆ, ನಿಮ್ಮ ಮಗಳೂ ವಿದ್ಯಾವತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 1 ಕಣ್ಣಿನ ತೆಂಗಿನಕಾಯಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಂದ ಪೇಟೆಯಲ್ಲಿ ಕೊಂಡು ತಂದಿಟ್ಟರಾಯ್ತಾ? ಖಂಡಿತವಾಗಿಯೂ ಇಲ್ಲ. ಆ ತೆಂಗಿನಕಾಯಿಯನ್ನು ಗಾಯತ್ರಿ ಜಪದಿಂದ ಮಂತ್ರಿಸಿ, ಅಥವಾ ಲಕ್ಷ್ಮೀ ಮಂತ್ರದಿಂದ ಮಂತ್ರಿಸಿ ಇಡುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ. ಬಹಳ ಕಾಲದವರೆಗೆ ಬರ್ತದೆ, ಯಾಕೆಂದರೆ ಆ ತೆಂಗಿನಕಾಯಿಯಲ್ಲಿ ನೀರಿರುವುದಿಲ್ಲ. 1 ಕಣ್ಣಿನ ತೆಂಗಿನಕಾಯಿಯಲ್ಲಿ ನೀರು ಇರಲ್ಲ. ನೀರಿರುವಂತಹ ತೆಂಗಿನಕಾಯಿ ಆಗಿದ್ದಾಗ
ನೀರು ಆರಿ ಹೋಗುವಲ್ಲಿವರೆಗೆ ಮಾತ್ರ ಫಲ ಇರ್ತದೆ. ಇದಕ್ಕೆ ನೀರು ಇಲ್ಲದೆ ಹೋದ್ರಿಂದ ಎಷ್ಟು ದಿವಸ ಎಷ್ಟು ವರ್ಷ ಇಟ್ರು ಸಹಿತವಾಗಿ ನಿಮಗೆ ಅನುಕೂಲ ಇರತಕ್ಕಂತದ್ದು. ನೀವು ಯಾವ ರೀತಿಯಲ್ಲಿ ಪೂಜಿಸ್ತೀರಿ ಹೇಳುವಂತದ್ದು ಬಹಳ ಮುಖ್ಯ. ನಿಮ್ಮ ಪೂಜೆಗೆ ತಕ್ಕದ್ದಾಗಿ ಫಲವನ್ನು ಕೊಡ್ತಾ ಹೋಗ್ತದೆ, ಅನುಕೂಲವಾಗ್ತದೆ, ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಗಳೇ. ವಿಜಯ್ ಕುಮಾರ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ ನೋಡಿ. ಮೇಷರಾಶಿಯವರಿಗೆ ಇವತ್ತು ದಿವಸ ಸುಖಾಧಿಪತಿಯಾದಂತಹ ಚಂದ್ರ ಮೇಷರಾಶಿಗೆ ಬಂದಿದ್ದಾನೆ. ಅರ್ಥಾತ್ ಸುಖ ಪ್ರಾಪ್ತಿ ಇವತ್ತಿನ ದಿವಸ. ಯಾವುದರಲ್ಲಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು? ಉತ್ತಮವಾದಂತಹ ಭೋಜನ ವ್ಯವಸ್ಥೆಯಲ್ಲಿ ಸುಖ, ಆರೋಗ್ಯಕ್ಕಾಗಿ ಉತ್ತಮವಾದಂತಹ ಭೋಜನ, ಜೊತೆಯಲ್ಲಿ ವಿಶೇಷವಾಗಿ ಕುಟುಂಬದ ಸೌಖ್ಯಕ್ಕಾಗಿ ಬಟ್ಟೆ ಖರೀದಿ ಅಥವಾ ಬಂಗಾರವನ್ನು ಖರೀದಿಸುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು ಇವತ್ತಿನ ದಿವಸ. ಚಂದ್ರನು ನಿಮ್ಮ ರಾಶಿಗೆ ಬಂದದ್ರಿಂದ ಒಂದು ರೀತಿಯಾದಂತಹ ಪ್ರಭೆ, ಒಂದು ರೀತಿಯಾದಂತಹ ಸಂತೋಷ, ಒಂದು ರೀತಿಯಾದಂತಹ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಕರ್ಮಸ್ಥಾನದಲ್ಲಿ ಶನಿ ಇಟ್ಕೊಂಡಿದ್ದಾನೆ. ಮಾಡುವಂತಹ ಕೆಲಸ ಕಾರ್ಯಕ್ಕೆ ಏನಾದರೂ ತೊಂದರೆಗಳನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆ? ಸುಖಸ್ಥಾನಕ್ಕೆ ಶನಿಯ ದೃಷ್ಟಿ ಇರುವುದರಿಂದ ನಿಮ್ಮ ಆರೋಗ್ಯದ ವಿಷಯದಲ್ಲಿ, ಸುಖದ ವಿಷಯದಲ್ಲಿ, ತಾಯಿಯ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಶನಿಯಿಂದ. ಲಾಭಸ್ಥಾನದಲ್ಲಿ ಗುರು ಇರುವುದರಿಂದ ಕೆಲಸ ಕಾರ್ಯದಲ್ಲಿ ಲಾಭವೇನೋ ನಿಜ, ಆದರೆ ಸಮಾಧಾನ ಮಾತ್ರ ಇರುವುದಿಲ್ಲ. ಈ ರೀತಿಯಲ್ಲಿ ಉಂಟಾಗಲಿಕ್ಕೆ ಕಾರಣ ಏನು ಅಂದರೆ, ಲಾಭಾಧಿಪತಿಯಾದಂತಹ ಶನಿ ಕರ್ಮಸ್ಥಾನದಲ್ಲಿರುವುದರಿಂದ ಇವತ್ತಿನ ದಿವಸ ಶನಿವಾರವೇ. ಆದ್ದರಿಂದ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಶನಿ ಶಾಂತಿ ಅಂದರೆ ಶನಿ ಮಂತ್ರದಿಂದ ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಶನಿ ಮಂತ್ರ ವಂಶನ್ನೋ ದೇವೇ ರಭಿಷ್ಟ ಆಪೋ ಭವಂತೋ ಪೀತಯೇ ಶಯೋ ರಭಿಸ್ರವಂತುನಃ. ಇದು ಶನೇಶ್ವರನ ಮಂತ್ರವಾಗಿರ್ತಕ್ಕಂಥದ್ದು. ಈ ಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳಿ. ಆ ಶನೇಶ್ವರನು ಸಂತೃಪ್ತನಾದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಶನಿಪೀಡೆ ಪರಿಹಾರವಾಗ್ತದೆ, ಶನಿಯು ನಿಮಗೆ ಅನುಕೂಲವನ್ನು ಮಾಡ್ತಾನೆ. ಈಗಾಗಲೇ ಶನಿ ಮುದ್ರೆಯನ್ನು ಸಹಿತವಾಗಿ ಮಾಡಿಕೊಂಡ್ರಿ ಅಲ್ವೇ, ಶನಿ ಪೀಡಾ ಪರಿಹಾರಕ್ಕಾಗಿ ಶನಿ ಮುದ್ರೆಯನ್ನು ನೋಡಿಕೊಂಡ್ರಿ. ಆ ಪೀಡಾ ಪರಿಹಾರವನ್ನು ಮಾಡಿಕೊಳ್ಳಿ. ಮೇಷರಾಶಿಯವರಿಗೆ ಶುಭವಾಗ್ತದೆ ಶನೇಶ್ವರನ ಅನುಗ್ರಹದಿಂದ. ನೋಡಿ, ವೃಷಭ ರಾಶಿಯವರ ಫಲ ನೋಡಿ. ರಾಹು ನಿಮ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ, ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಅರ್ಥಾತ್ ಜನ್ಮದ ರಾಹು ನಿಮಗೆ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಸ್ನಾಯುಗಳಲ್ಲಿ ತೊಂದರೆ, ನರವ್ಯಾಧಿ ಉಂಟಾಗುವ ಸಾಧ್ಯತೆ, ಉಷ್ಣವ್ಯಾಧಿ ಉಂಟಾಗುವಂತಹ ಸಾಧ್ಯತೆ, ಸ್ನಾಯುಗಳೆಲ್ಲ ಅಲ್ಲಲ್ಲಿ ಹಿಡಿದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗಂಟು ರೋಗದಿಂದ ಮುಖದಲ್ಲಿ ವ್ಯಾಧಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಮುಖವನ್ನು ನೋಡಿದ ತಕ್ಷಣದಲ್ಲಿ ನೀವು ವ್ಯಾಧಿ ಇರುವಂಥವರು ಹೇಳುವಂಥದ್ದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ, ರಾಹು ನಿಮ್ಮ ರಾಶಿಯಲ್ಲೇ ಇರುವುದರಿಂದ. ನೋಡಿ, ಕರ್ಮಸ್ಥಾನಾಧಿಪತಿಯಾದಂತಹ ಶನಿ ಭಾಗ್ಯ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ಭಾಗ್ಯ ವೃದ್ಧಿಯಾಗುವಂಥದ್ದು ಶನಿಯಿಂದ. ನಿಮಗೆ ನಿಮ್ಮ ರಾಶಿಗೆ ಮಿತ್ರ ಅಲ್ವೇ, ಅದನ್ನು ಮಿತ್ರನಾದಂತಹ ಶನಿಯಿಂದ ನಿಮಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ಹೊಟ್ಟೆಯ ಭಾಗದಲ್ಲಿ ಊತ ಅಥವಾ ಗಾಳಿ ತುಂಬಿಕೊಳ್ತದೆ, ವಾಯು ಉಪದ್ರವ ಉಂಟಾಗ್ತದೆ, ಊತ ಉಂಟಾಗ್ತದೆ, ಅದರಿಂದ ನೋವು ಅನುಭವಿಸಬೇಕಂತಹ ಸನ್ನಿವೇಶ ಇರತಕ್ಕಂಥದ್ದು. ಭೋಜನವಾದ ನಂತರದಲ್ಲಿ ಸಾಕಷ್ಟು ತೊಂದರೆ. ಈ ಎಲ್ಲ ತೊಂದರೆಯ ನಿವೃತ್ತಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿವೃತ್ತಿ ಅಂದರೆ ಪರಿಹಾರ, ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಶನಿದೇವರು ಸಂತುಷ್ಟನಾಗ್ತಾನೆ. ಹೇಗೆ ಎಳ್ಳೆಣ್ಣೆ ದೀಪವನ್ನು ಇಡಬೇಕು? ನೀವು ನಿಮ್ಮ ಮುಖವನ್ನು ನೋಡಿದಂತಹ ಎಳ್ಳೆಣ್ಣೆಯಾಗಿದ್ದಲ್ಲಿ ಎಳ್ಳೆಣ್ಣೆಯನ್ನು ನೀವು ಮುಖದಿಂದ ಸ್ಪಷ್ಟವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಅದನ್ನು ವೀಕ್ಷಿಸಿ ಆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಆಗ ನಿಮಗಿರ್ತಕ್ಕಂತಹ ದೋಷಾದಿಗಳ ಬಾಧೆ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನೋಡಿ, ಇವತ್ತಿನ ದಿವಸ ಶನಿವಾರವಾದ್ದರಿಂದ ಅಷ್ಟಮ ಶನಿ ಕಾಟ, ಎಂಟನೇ ಮನೆಯಲ್ಲಿ ಶನಿ ಇಟ್ಕೊಂಡಿದ್ದಾನೆ. 8 ರೀತಿಯಲ್ಲಿ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. 8 ಜನರಿಂದ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಅಥವಾ 8 ಗಂಟೆಯ ಸಂದರ್ಭದಲ್ಲೂ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ರಾಶ್ಯಾಧಿಪತಿ ಧನಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ವಿಕ್ರಮಾಧಿಪತಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಅರ್ಥಾತ್ ಸಹೋದರಾಧಿಪತಿ. ಆ ಸಹೋದರಾಧಿಪತಿಯ ಒಟ್ಟಿಗೆ ಇದ್ದಾಗ ಅಣ್ಣ ತಮ್ಮಂದರಿಂದ ಬರಬೇಕಾದಂತಹ ಹಣ ಬರುವ ಸಾಧ್ಯತೆ ಇರತಕ್ಕಂಥದ್ದು.
ಆದರೆ ಅದು ಅಲ್ಪವಾಗಿ ಬರ್ತದೆ, ಪೂರ್ಣವಾಗಿ ಬರೋದಿಲ್ಲ. ಕಾರಣ ಮಾಂದಿ ಇರುವುದರಿಂದ ಅದರಲ್ಲಿ ಕಡಿತಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ತುಂಬ ಜಾಗ್ರತೆ ಬೇಕು. ಈ ಅಷ್ಟಮ ಶನಿ ಇದ್ದಾಗ ಸಾಧಾರಣವಾಗಿ ಮನೆಯನ್ನು ಬಿಟ್ಟು ಓಡಿಸ್ತದೆ, ಮನೆಯಲ್ಲಿ ಉಳಿಲಿಕ್ಕಾಗಲ್ಲ, ಮನೆ ಬೇರೆ ಮಾಡ್ಕೊಂಡು ಹೋಗೋಣ, ಅಥವಾ ಮನೆ ಬಿಟ್ಟೇ ಹೋಗ್ಬಿಡೋಣ, ಅಥವಾ ಊರನ್ನೇ ಬಿಟ್ಟುಬಿಡೋಣ, ಅಥವಾ ನಾಡನ್ನೇ ಬಿಟ್ಟುಬಿಡೋಣ ಹೇಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಮಿಥುನ ರಾಶಿಯವರು ಶನಿಯ ವಿಚಾರದಲ್ಲಿ. ಶನಿ ಮಹಾತ್ಮ 8ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ, ಆಯುಷ್ಯಕ್ಕೆ ತೊಂದರೆಯನ್ನು ಕೊಡ್ತಾನೆ. ಆಯುಷ್ಯಕಾರಕನು ಆಯುಷ್ಯ ಸ್ಥಾನದಲ್ಲಿದ್ದಾಗ ಆಯುಷ್ಯಕ್ಕೆ ತೊಂದರೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಆಯುಷ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ, ಅಥವಾ ಎಳ್ಳು ದಾನ, ಅಥವಾ ಎಳ್ಳೆಣ್ಣೆ ದಾನ, ಅಥವಾ ಎಳ್ಳೆಣ್ಣೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಅಥವಾ ನಂದಾದೀಪವನ್ನು ಇಡುವುದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರವಾಗ್ತದೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನೋಡಿ, ರವಿ ಮತ್ತು ಬುಧರ ಯುತಿ ಜೊತೆಯಲ್ಲಿ ಮಾಂದಿ, ನಿಪುಣ ಯೋಗ, ನೀವು ನಿಪುಣರಿದ್ದೀರಿ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಚಾಚು ತಪ್ಪದೆ ಮಾಡುವಂತಹ ಸಾಧ್ಯತೆ, ಜೊತೆಯಲ್ಲಿ ಕೆಲಸ ಕಾರ್ಯಗಳನ್ನು ಸುಂದರವಾಗಿ ಮಾಡ್ತೀರಿ, ಜನ ಮೆಚ್ಚುಗೆಯನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಅರ್ಥಾತ್ ಇವತ್ತಿನ ದಿವಸ ಮಾಂದಿಯುತನ ಆದ್ದರಿಂದ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಏರುಪೇರಾಗ್ತದೆ, ಜನ ಮೆಚ್ಚುಗೆ ಇರುವುದಿಲ್ಲ ಇವತ್ತಿನ ದಿವಸ, ಜನರಿಂದ ತಿರಸ್ಕಾರ ಬರುವ ಸಾಧ್ಯತೆ ಇರತಕ್ಕಂಥದ್ದು ಆ ಮಾಂದಿ ದೋಷದಿಂದ. ಆದ್ದರಿಂದ ಮಾಂದಿ ದೋಷಂ ಪ್ರದೋಧಿಕಂ, ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಮಾಂದಿ ದೋಷವಾಗಿರತಕ್ಕಂಥದ್ದು. ಆದ್ದರಿಂದ ಮಾಂದಿ ದೋಷ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ರವಿ ಮತ್ತು ಮಾಂದಿಯರ ಯುತಿ. ರವಿ ಮಾಂದಿ, ಮಾಂದಿಯ ತಂದೆ ಶನಿ ಮಹಾತ್ಮ, ಆ ಶನಿ ಮಹಾತ್ಮನ ತಂದೆ ರವಿ ಪರಮಾತ್ಮ. ಆ ರವಿ ಕರ್ಕಾಟಕ ರಾಶಿಯಲ್ಲೇ ಇದ್ದು ಮಾಂದಿಯುತನಾಗಿ ನಿಂತದ್ದರಿಂದ ತಂದೆಗೆ ತೊಂದರೆ, ತಂದೆಯ ಆರೋಗ್ಯದ ಮೇಲೆ ತೊಂದರೆ, ತಂದೆಯ ವ್ಯವಹಾರದಲ್ಲಿ ತೊಂದರೆ, ತಂದೆಯ ಬಂಧು ಬಾಂಧವರ ಒಟ್ಟಿಗೆ ತೊಂದರೆ, ಅರ್ಥಾತ್ ತಂದೆ ವಾಸವಾಗಿರ್ತಕ್ಕಂತಹ ಮನೆಯಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ದೋಷ ಪರಿಹಾರಕ್ಕೆ ತಾವು ಇವತ್ತಿನ ದಿವಸ ಪರಿಹಾರ ಏನು ಮಾಡ್ಕೊಳ್ಬೇಕು? ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಮಾಂದಿ ದೋಷಕ್ಕೆ ಪರಿಹಾರ ಏನು ಮಾಡಬೇಕು, ಏನು ಹೇಳಬೇಕು? ಶನಿಪುತ್ರಾಯ ವಿದ್ಮಹೇ ಗುಳಿಕನಾಥಾಯ ಧೀಮಹಿ ತನ್ನೋ ಮಾಂದಿ ಪ್ರಚೋದಯಾತ್. ಇದು ಮಾಂದಿಯ ಗಾಯತ್ರಿ ಮಂತ್ರವಾಗಿರತಕ್ಕಂಥದ್ದು. ಈ ಗಾಯತ್ರಿ ಮಂತ್ರವನ್ನು ನಿಮ್ಮ ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು, 1008 ಕಡಿಮೆ ಇಲ್ಲದಂತೆ ನೀವು ಇವತ್ತಿನ ದಿವಸ ಮಾಡಿಕೊಂಡ್ರೆ ಯಾವ ತೊಂದರೆಯೂ ಇರೋದಿಲ್ಲ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ವಾಸ್ತು ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಸಂಜೀವಿನಿ ಒಂದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಅದರ ಉಪಯೋಗಗಳನ್ನು ತಿಳ್ಕೊಳ್ಳೋಣವಾ ಗುರುಗಳೇ? ಸಂಜೀವಿನಿ ಸಂಕಲ್ಪದಲ್ಲಿ ತಾವು ಇವತ್ತಿನ ದಿವಸ ನೋಡ್ತಾ ಇರತಕ್ಕಂತಹ ಗಿಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನರಿಗೆ ಇದರ ಹೆಸರು ಗೊತ್ತಿಲ್ಲ, ಗೊತ್ತಿಲ್ಲದ ಗಿಡ ಅಂತಲ್ಲ ಇದರ ಹೆಸರು. ಇದರ ಹೆಸರು ಆಡು ಸೋಗೆ ಅಂತ ಹೆಸರು, ಅಥವಾ ಆಡು ಮುಟ್ಟದ ಸೊಪ್ಪಿನ ಗಿಡ ಅಂತ ಹೆಸರು. ಆಡು ಹಸು, ಈ ಆಡುಗಳಿದ್ದಾವಲ್ಲ, ಕುರಿ ಆಡು ಎಲ್ಲ, ಅವು ಎಲ್ಲವನ್ನೂ ತಿಂತದೆ. ಆದರೆ ಈ ಗಿಡ ಮಾತ್ರ ಮುಟ್ಲಿಕ್ಕೆ ಹೋಗಲ್ಲ. ಈ ಗಿಡದಲ್ಲಿಯ ಒಂದು ರೀತಿಯಂತಹ ಸೊಣಕಾದ ವಾಸನೆ ಅವುಗಳಿಗೆ ಆಗೋದಿಲ್ಲ. ಆದ್ದರಿಂದ ಆಡು ಮುಟ್ಟದ ಸೊಪ್ಪು ಹೇಳುವಂತಹ ಹೆಸರು. ಇದು ಆಡು ಮುಟ್ಟೋದಿಲ್ಲ, ತುಂಬ ವಿಶೇಷವಾಗಿರತಕ್ಕಂತಹ ಒಂದು ಸೊಪ್ಪಿನ ಗಿಡ, ಔಷಧದ ಗಿಡ ಹೌದು. ಅದ್ಭುತವಾದಂತಹ ದೇಹಕ್ಕೆ ಔಷಧಾದಿಗಳನ್ನು ಕೊಡತಕ್ಕಂತಹ ಅಮೂಲ್ಯವಾದಂತಹ ಸಂಜೀವಿನಿ. ಇದರ ವಿಶೇಷತೆ ಏನು ಆಗಿದ್ರೆ ನೋಡಿ, ಇದು ಸಾಧಾರಣವಾಗಿ ಉದ್ದವಾದಂತಹ ಎಲೆ, ಇದು ಹುಲುಸಾಗಿ ಬೆಳೆದಾಗ ಸಾಧಾರಣವಾಗಿ ದೊಡ್ಡ ದೊಡ್ಡ ಎಲೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದರ ಚಿಗುರು ಅತ್ಯಂತ ವಿಶೇಷವಾದಂತಹ ಔಷಧ, ಅಸ್ತಮಾ ರೋಗಕ್ಕೆ ಅದ್ಭುತವಾದಂತಹ ಔಷಧವನ್ನು ಕೊಡತಕ್ಕಂಥದ್ದು. ಔಷಧದ ಗುಣ ಸಾಕಷ್ಟಿದೆ ಇದರಲ್ಲಿ. ನೋಡಿ, ಸಾಧಾರಣವಾಗಿ ಕಾಲು ಬೇನೆ ಇದೆ, ಕಾಲು ನೋವು ಜಾಸ್ತಿ ಆಗಿದೆ, ಕಾಲು ಉರಿ ಇದೆ, ಕಾಲಿನಲ್ಲಿ ಊತ ಇದೆ, ಕಾಲು ಬಿಸಿ ಬಿಸಿ ಆಗ್ತಾ ಇದೆ, ಕಾಲಿನಲ್ಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ, ಕಾಲು ಬುಗುಗುಡ್ತಾ ಇದೆ, ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ, ನೀವೆಲ್ಲ ಹೇಳ್ತಾ ಇರ್ತೀರಿ ಕೆಲವೊಮ್ಮೆ. ಅಂತಹ ಸಂದರ್ಭದಲ್ಲಿ ಒಂದು 4-8 ಎಲೆಯನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತಿಕ್ಕಿ ಇದನ್ನು ಪುಡಿ ಮಾಡಿ ಅದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಸ್ವಲ್ಪ ಉಪ್ಪು
ಸ್ವಲ್ಪ ಅರಿಶಿನವನ್ನು ಹಾಕಿಕೊಂಡು ಕಾಲನ್ನು ಇಟ್ಟುಕೊಂಡು ಕೂತ್ಕೊಂಡು ಬಿಟ್ರೆ ಸ್ವಲ್ಪ ಸಮಯದಲ್ಲೇ ನಿಮ್ಮ ದೇಹದಲ್ಲಿ ಇರತಕ್ಕಂತಹ ವಾತಾಂಶವನ್ನು ಎಳೆದು ತೆಗೆಯುತ್ತದೆ. ಅಷ್ಟು ಅದ್ಭುತವಾದಂತಹ ಶಕ್ತಿ ಇರತಕ್ಕಂತಹದ್ದು ಈ ಆಡುಸೋಗೆಯಲ್ಲಿ. ಇದಲ್ಲದೆ ಅಸ್ತಮಾ ರೋಗ ಇದೆ ನಿಮಗೆ, ಉಬ್ಬಸ ಇದೆ, ಶ್ವಾಸ ಕಟ್ಟಿ ಕಟ್ಟಿ ಶ್ವಾಸವನ್ನು ಬಿಡ್ತಾ ಇದ್ದೀರಿ. ನೀವು ಶ್ವಾಸವನ್ನು ತೆಗೆಯುವಾಗ ಒಂದು ರೀತಿಯಂತಹ ಧ್ವನಿ ಬರ್ತಾ ಇದೆ, ಆಗ ಈ ಇದು ಬಹಳ ಉಪಯೋಗವಾಗಿರ್ತಕ್ಕಂಥದ್ದು. ಇದರ ಎಲೆಯ ಚಿಗುರನ್ನು ನೀವು ತೆಗೆದು ಅದನ್ನು ಚೆನ್ನಾಗಿ ತಿಕ್ಕಿ ಜೇನುತುಪ್ಪದ ಒಟ್ಟಿಗೆ ಸೇರಿಸಿ ಅದನ್ನು ಸೇವನೆ ಮಾಡುವುದರಿಂದ ನಿಮಗೆ ಅಸ್ತಮಾ ರೋಗವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಇದಕ್ಕೆ ತ್ರಿಕಟು ಅಮೃತವಳ್ಳಿ ಇತ್ಯಾದಿ ಕೆಲವಷ್ಟು ಬೇರುಗಳು ಎಲ್ಲ ಇದೆ, ಅದನ್ನೆಲ್ಲ ಸೇರಿಸಿ ಔಷಧ ರೂಪದಲ್ಲಿ ನೀವು ತೆಗೆದುಕೊಳ್ಳುವುದರಿಂದ ಸಾಕಷ್ಟು ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಈ ಆಡುಸೋಗೆಯಲ್ಲಿ. ನೋಡಿ, ಸಾಧಾರಣವಾಗಿ ಕೊಟ್ಟಿಗೆಯನ್ನು ಕಟ್ಕೊಂಡಿರ್ತಾರೆ ಹಸು ಕರುಗಳನ್ನು ಕಟ್ಟಲಿಕ್ಕಾಗಿ, ಕೊಟ್ಟಿಗೆ ಅಲ್ವೇ, ಅದಕ್ಕೆ ಕೊಟ್ಟಿಗೆ ಅಂತ ಹೇಳ್ತಾರೆ. ಸಾಧಾರಣವಾಗಿ ಹಟ್ಟಿ ಅಂತ ಹೇಳುವವರು ಇದ್ದಾರೆ, ಸಾಧಾರಣವಾಗಿ ದಕ್ಷಿಣ ಕನ್ನಡದ ಪ್ರಾಂತ್ಯದಲ್ಲೆಲ್ಲ ಅದಕ್ಕೆ ಹಟ್ಟಿ ಅಂತ ಹೇಳುವಂಥವರು ಇದ್ದಾರೆ. ಅಲ್ಲಿ ಈ ಉಣುಗಿನ ಬಾಧೆ ಆಗ್ತದೆ. ಉಣುಗಿನ ಬಾಧೆ ಅಂದರೆ ಉಣುಗು ಅಂತಂದರೆ ಒಂದು ರೀತಿಯಂತಹ ಕ್ರಿಮಿ ಅದು. ಅದು ಹಸುವಿನ ಮೇಲೆ, ಎಮ್ಮೆಯ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಅಲ್ಲಲ್ಲಿ ಕಚ್ಚಿ ಹಿಡಿದು ರಕ್ತವನ್ನು ಹೀರ್ತಾ ಇರ್ತದೆ. ಭಾಳ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ನವೆಯಾಗತಕ್ಕಂಥ ತೊಂದರೆಯನ್ನು ಕೊಡತಕ್ಕಂತಹ ಒಂದು ಜಾತಿಯ ಕ್ರಿಮಿ. ಆ ಕ್ರಿಮಿ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಅದ್ಭುತವಾದಂತಹ ಔಷಧ ಇದು. ಸಾಧಾರಣವಾಗಿ ಇದರ ಎಲೆಯನ್ನು ಚೆನ್ನಾಗಿ ನೀವು ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ತಿಕ್ಕಿ ಆ ನೀರನ್ನು ಹಸುಗಳ ದೇಹಕ್ಕೆ ಅಥವಾ ಎಮ್ಮೆಗಳ ದೇಹಕ್ಕೆ ನೀವು ಸವರುವುದರಿಂದ ಆ ಕ್ರಿಮಿಗಳೆಲ್ಲ ಬಿದ್ದು ಹೋಗ್ತದೆ, ಬಿದ್ದು ಹೋಗುವಂತಹ ಗುಣ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ನಮಗೂ ಸಹಿತವಾಗಿ ಏನಾದರೂ ನವೆ ಉಂಟಾಗಿದೆ, ಈಗ ಒಮ್ಮೆ ಒಂದು ಸೊಳ್ಳೆ ಕಡಿತ ಅದರಿಂದ ನವೆ ಉಂಟಾಗ್ತಾ ಇದೆ, ಒಂದು ಎಲೆಯನ್ನು ಚೆನ್ನಾಗಿ ತಿಕ್ಕಿ ರಸವನ್ನು ತೆಗೆದು ಆ ಭಾಗಕ್ಕೆ ಹಚ್ಚಿದರೆ ಆ ಸೊಳ್ಳೆ ಕಡಿತದ ನೋವೇ ನಮಗೆ ಕಡಿತದ ವೇದನೆ, ನೋವಲ್ಲ ಅದು ವೇದನೆ, ಒಂದು ರೀತಿಯಂತಹ ವೇದನೆ ಅರ್ಥಾತ್ ನವೆ ಆಗ್ತದೆ, ತುರಿಕೆ ಆಗ್ತದೆ. ಆ ತುರಿಕೆ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಎಲೆಯಲ್ಲಿ. ಪಿಟ್ಸ್ ಬರ್ತದೆ ಕೆಲವರಿಗೆ, ಕೆಲವರಿಗೆ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ, ಕೆಲವರು ಬಾಲಗ್ರಹ ಪೀಡಿತರಾಗಿರ್ತಾರೆ. ಅಂತಹ ಸಂದರ್ಭ ಇರುವಾಗ ಒಂದು ತಾಯತದ ಒಳಭಾಗದಲ್ಲಿ ಈ ಗಿಡದ ತುಂಡನ್ನು, ಒಂದು ಸಣ್ಣ ತುಂಡನ್ನು ತಾಯತದ ಒಳಗೆ ಸೇರಿಸಿ ಅವರಿಗೆ ಕತ್ತಿಗೆ ಕಟ್ಟುವುದರಿಂದ, ಕತ್ತಿಗೆ ಅಂದರೆ ಕುತ್ತಿಗೆಗೆ ಕಟ್ಟುವುದರಿಂದ ಆ ಬಾಲಗ್ರಹ ಪೀಡೆ ಪರಿಹಾರ ಆಗ್ತದೆ ಅಥವಾ ಪಿಟ್ಸ್ ಬರೋದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಮೂರ್ಛೆ ತಪ್ಪುವಂತಹ ಗುಣವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಆಡುಸೋಗೆಯಲ್ಲಿ. ಅರ್ಥಾತ್ ಮಂತ್ರವಾದಿಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ಗಿಡ, ಔಷಧಕ್ಕೆ ಅತ್ಯುಪಯುಕ್ತವಾದಂತಹ ಗಿಡವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇದಕ್ಕೆ ಬೇಲಿ ಸೊಪ್ಪು ಹೇಳುವಂತಹ ಒಂದು ರೂಢಿಯೂ ಇದೆ. ಸಾಧಾರಣವಾಗಿ ಹಳ್ಳಿಗಳಲ್ಲಿ ಕಂಪೌಂಡ್ ಎಲ್ಲ ಇರಲ್ಲ, ಮನೆಗೆ ಸುತ್ತಲೂ ಬೇಲಿಯನ್ನು ಹಾಕ್ಕೊಂಡಿರ್ತಾರೆ ಹಸುಗಳು ಎಮ್ಮೆಗಳು ಬರೆದ ಹಾಗೆ. ಆ ಬೇಲಿಗೆ ಇರತಕ್ಕಂತಹ ಗಿಡ ಇದು. ಆದ್ದರಿಂದ ಇದಕ್ಕೆ ಬೇಲಿ ಸೊಪ್ಪಿನ ಗಿಡ ಅಂತಲೂ ಹೇಳುವಂತಹ ರೂಢಿ ಇರತಕ್ಕಂಥದ್ದು. ಇದನ್ನು ನೋಡಿ ಪಾಠದಲ್ಲೂ ಸಹಿತವಾಗಿ ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಇದು ಸಾಧಾರಣವಾಗಿ 6 ಅಡಿ ಎತ್ತರದಷ್ಟು ಆಗುವಂತಹ ಗಿಡವಾದ್ದರಿಂದ ಕೈ ತೋಟ ಇದ್ದಲ್ಲಿ, ತೋಟದ ಅಂಚಿನಲ್ಲಿ ಅಥವಾ ಕಂಪೌಂಡಿನ ಅಂಚಿನಲ್ಲಿ ಇದನ್ನು ಹಾಕುವುದರಿಂದ ನಿಮಗೆ ಯಾವ ಬಾಧಕವೂ ಇಲ್ಲ, ಕಂಪೌಂಡಿಗೂ ತೊಂದರೆ ಆಗೋದಿಲ್ಲ, ನಿಮಗೂ ತೊಂದರೆ ಇಲ್ಲ, ಹುಳ ಮುಟ್ಟುವುದಿಲ್ಲ, ಇದರಿಂದ ಬಾಧೆಗಳು ಏನೂ ಇರೋದಿಲ್ಲ. ಆದ್ದರಿಂದ ಇದನ್ನು ಇಟ್ಟುಕೊಳ್ಳಿ, ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ. ಹಾಗಂದ ಈ ಸಂಜೀವಿನಿಯಿಂದ ಜ್ಯೋತಿಷ್ಯಕ್ಕೂ ಮತ್ತು ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತದೆ. ನೀವು ಜ್ಯೋತಿಷಿಗಳು ಇದನ್ನೇನು ಹೇಳ್ತಾ ಇದ್ದೀರಿ ಅಂತ ಕೇಳ್ಬೋದು, ಅಲ್ಲೇ ಒಂದು ಪ್ರಶ್ನೆ ಬರ್ತದೆ. ಹಾಗಂತ ಜ್ಯೋತಿಷ್ಯಕ್ಕೂ ಇದಕ್ಕೂ ಸಂಬಂಧ ಇರತಕ್ಕಂಥದ್ದು. ಯಾಕೆಂದರೆ ಅಸ್ತಮಾದಿ ರೋಗಗಳನ್ನೆಲ್ಲ ಚಿಂತನೆ ಮಾಡತಕ್ಕಂಥದ್ದು, ಬಾಲಗ್ರಹ ಪೀಡೆ ಇತ್ಯಾದಿಗಳೆಲ್ಲ ಜ್ಯೋತಿಷ್ಯದ ಮೂಲಕವಾಗಿ, ಜಾತಕದ ಮೂಲಕವಾಗಿ, ಜಾತಕದಲ್ಲಿರತಕ್ಕಂತಹ ಗ್ರಹಗಳ ಬಾಧೆಯನ್ನು ನೋಡಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಬಾಧೆಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಸಂಜೀವಿನಿಯಲ್ಲಿ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಸಿಂಹರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ತಲೆಯಲ್ಲಿ ನೋವು, ತಲೆಯ ಮೇಲ್ಭಾಗದಲ್ಲಿ ನೋವು, ತಲೆಯ ಕೂದಲಿನಲ್ಲಿ ನೋವು, ಕೂದಲು ಮುಟ್ಟಿದ ಸಹಿತವಾಗಿ ನೋವು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ತಲೆಗೆ ಏಟು ಬೀಳುವ ಸಾಧ್ಯತೆ ಇದೆ ಇವತ್ತಿನ ದಿವಸ. ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿಯವರು. ಶುಕ್ರನ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಊಟದಲ್ಲಿ ಕಲ್ಲು ಇವತ್ತಿನ ದಿವಸ.
ನೀವು ಒಳ್ಳೆ ಊಟ ಮಾಡಲಿಕ್ಕೆ ಇವತ್ತು ದಿವಸ ಒಳ್ಳೆ ಬಾಳೆ ಎಲೆ ಹಾಕೊಂಡು ಊಟ ಕೂತ್ಬಿಟ್ಟಿದ್ದೀರಿ. ಬಿಳಿ ಬಿಳಿ ಬಿಳಿಯಾದಂತಹ ಅನ್ನ ನಿಮ್ಮ ತಟ್ಟೆಗೆ ಹಾಕಿರ್ತಾರೆ ಅಥವಾ ನಿಮ್ಮ ಎಲೆಗೆ ಹಾಕಿರ್ತಾರೆ. ನೋಡುವಾಗ ಅದರಲ್ಲಿ ಕಲ್ಲು, ಬಿಳಿ ಕಲ್ಲು, ಬಿಳಿ ಕಲ್ಲು. ಯಾಕೆ ಬಿಳಿ ಕಲ್ಲು? ಯಾಕೆ? ಶುಕ್ರ ಬಿಳಿ ಬಣ್ಣವುಳ್ಳವನು, ಕುಜನು ಕಲ್ಲಿಗೂ ಅಧಿಪತಿಯಾಗಿರತಕ್ಕಂಥವನು. ಅಗ್ನಿ ಸುಡುತ್ತದೆ, ಬಿಸಿ ಬಿಸಿಯಾದಂತಹ ಅನ್ನ ಒಳ್ಳೆ ರೀತಿಯಲ್ಲಿ ಊಟ ಮಾಡಬೇಕು ಅನ್ನುವಂಥ ಭಾವನೆ. ಅಲ್ಲಿ ಕಲ್ಲು ಕಾಣಿಸ್ತದೆ, ಕಲ್ಲು ಸಿಗ್ತದೆ. ಅಥವಾ ನೀವು ಅನ್ನವನ್ನು ಬಾಯಿಗೆ ಹಾಕಿದಾಗ ಆ ಕಲ್ಲು ಕರ 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 ಶಬ್ದ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತು ದಿವಸ ನೀವು ಬಿಳಿ ಕಲ್ಲಿನ ಉಪದ್ರವದಿಂದ, ತೊಂದರೆಯಿಂದ ಸಾಕಷ್ಟು ಕಷ್ಟಪಡ್ತೀರಿ. ಕೆಲವರಿಗೆ ಉಷ್ಣವಾಯುವಿನ ದೋಷ ಇರ್ತದೆ, ಯಾಕೆಂದರೆ ಇಲ್ಲಿ ಕುಜ ನಿಂತ್ಕೊಂಡಿದ್ದಾರೆ. ಉಷ್ಣಕಾರಕ, ಉಷ್ಣವಾಯುವಿನ ದೋಷ, ಎದೆ ಸುಡೋದು, ಎದೆ ಭಾಗದಲ್ಲಿ ಏನಾದರೂ ವೇದನೆಗಳು ಉಂಟಾಗುವಂಥದ್ದು, ಅಥವಾ ಉಷ್ಣತೆಗೂ ಆಗಾಗ ಬರ್ತಾ ಇರೋದು, ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಅರ್ಥಾತ್ ಆರೋಗ್ಯ ಸರಿ ಇಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಸಾಲದು. ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನಿಡಿ, ಔಷಧೋಪಚಾರಗಳನ್ನು ಮಾಡ್ಕೊಳ್ಳಿ, ವೈದ್ಯರ ಸಲಹೆಯನ್ನು ಪಡೆಯಿರಿ, ದೈವ ಕೋಪ ಇಲ್ಲದ ಹಾಗೆ ಮಾಡ್ಕೊಳ್ಳಿ. ಅರ್ಥಾತ್ ದೇವತಾ ಶ್ರದ್ಧೆಯಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ನೋಡಿ ಏಕಾದಶಿ ಭಾವದಲ್ಲಿ ನಿಂತ್ಕೊಂಡಿದ್ದಾನೆ. ಲಾಭ ಭಾವದಲ್ಲಿ ಒಳ್ಳೆಯ ಲಾಭ ಇವತ್ತಿನ ದಿವಸ, ಧನ ಸಮೃದ್ಧಿ ಆಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ಬರಬೇಕಾದಂತಹ ಹಣ ಬರ್ತದೆ. ಎಲ್ಲೋ ಭೂಮಿ ಮಾರಾಟ ಮಾಡಿದಿರಿ, ಹಣ ಇನ್ನು ಕೊಟ್ಟಿರಲ್ಲ, ಆ ಹಣ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಆಕಸ್ಮಿಕವಾಗಿ ಧನಲಾಭ ಇದೆಯೇ? ಖಂಡಿತವಾಗಿಯೂ ಇಲ್ಲ. ಕಾರಣ ಯಾಕೆಂದರೆ ನಿಮ್ಮ ರಾಶಿಗೆ ಧನಾಧಿಪತಿಯಾದಂತಹ ಶುಕ್ರ ವ್ಯಯಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಸಾಕಷ್ಟು ವ್ಯಯವಾಗ್ತದೆ, ಸಾಕಷ್ಟು ನಷ್ಟವಾಗ್ತದೆ, ಕಷ್ಟವನ್ನು ಅನುಭವಿಸಬೇಕಾಗ್ತದೆ, ಜೊತೆಯಲ್ಲಿ ಅಪವಾದವನ್ನು ಹೊರಬೇಕಾಗುವಂತಹ ಸನ್ನಿವೇಶ ಬರ್ತದೆ ಕನ್ಯಾ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶನಿ ಶಾಂತಿ ಮಾಡಿಕೊಳ್ಳಿ, ಆಂಜನೇಯನ ಸೇವೆಯನ್ನು ಮಾಡಿ. ಆಂಜನೇಯನ ಸೇವಾಬಲದಿಂದ, ಆಂಜನೇಯನ ಅನುಗ್ರಹದಿಂದ, ಆಂಜನೇಯನ ವರದಾನದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಅನುಕೂಲವಾಗ್ತದೆ, ಶುಭವಾಗಲಿ ಕನ್ಯಾ ರಾಶಿಯವರಿಗೆ. ನೋಡಿ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಸಪ್ತಮದಲ್ಲಿ ಚಂದ್ರ ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ಅಷ್ಟಮ ನವಮ ದಶಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ವ್ಯವಹಾರ ಸ್ಥಾನದಲ್ಲಿ ತುಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಇವತ್ತಿನ ದಿವಸ ವ್ಯವಹಾರ ನಿಮ್ಮದು, ನೀವು ಉದ್ಯೋಗಕ್ಕಿಂತಲೂ ವ್ಯವಹಾರಕ್ಕೆ ಬಲ ಜಾಸ್ತಿ ಇರತಕ್ಕಂಥದ್ದು. ಯಾರೊಟ್ಟಿಗೆ ವ್ಯವಹಾರ? ಸ್ತ್ರೀಯರೊಟ್ಟಿಗೆ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮದಲ್ಲಿ ಚಂದ್ರ ಇದ್ದು ನೋಡ್ತಾ ಇದ್ದಾನೆ. ಹೊಸ ದುಕೂಲವನ್ನು ಖರೀದಿಸುವಂತಹ ಯೋಗ, ಹೊಸ ಬಟ್ಟೆಯನ್ನು ಇವತ್ತಿನ ದಿವಸ ಖರೀದಿಸ್ತೀರಿ. ಅದರಲ್ಲೂ ಸಹಿತವಾಗಿ ತಯಾರಿಸಿ ಇಟ್ಟಂತಹ ಬಟ್ಟೆಯನ್ನು ಖರೀದಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಲಾಭವಾಗದಲ್ಲಿದ್ದಾನೆ. ಬೆಳೆಗಾರರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಅದರಲ್ಲೂ ಕಬ್ಬಿನ ಬೆಳೆಗಾರರಿಗಂತೂ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಕಾರಣ ಸಿಹಿಯಾದಂತಹ ಶುಕ್ರ ಏಕಾದಶ ಭಾವದಲ್ಲಿ ಲಾಭ ಭಾವದಲ್ಲಿರುವುದರಿಂದ ಸಾಕಷ್ಟು ಅನುಕೂಲ. ಕಬ್ಬಿನ ಬೆಳೆಗಾರರಿಗೆ ಒಳ್ಳೆಯ ಲಾಭ ಬರುವಂತಹ ಅಥವಾ ಒಳ್ಳೆಯ ಲಾಭ ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ದಿವಸ. ಪಂಚಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ನೋಡಿ, ಒಂಬತ್ತನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಶತಸಿದ್ಧವಾಗಿ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರು. ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಕರ್ಮರಾಶಿಯಲ್ಲಿ ನಿಂತ್ಕೊಂಡಿದ್ದಾನೆ. ಉದ್ಯೋಗದಲ್ಲಿ ಏನಾದರೂ ತೊಂದರೆ ಬಂದಿತ್ತು, ಜಾಗ್ರತೆ. ಕರ್ಮದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ನೋಡಿ, ನಾಲ್ಕನೇ ಮನೆಯಲ್ಲಿದೆ. ವಾಹನ ಸ್ಥಾನಕ್ಕೆ ಹೊಸ ವಾಹನ ಖರೀದಿ ಮಾಡಿದ್ದೀರಿ, ಆದರೆ ವಾಹನ ಖರೀದಿಸಿದ ದಿವಸವೇ ಏನಾದರೂ ತೊಂದರೆ ಮಾಡ್ಕೊಳ್ತೀರಿ, ವಾಹನಕ್ಕೆ ನಷ್ಟ ಆಗ್ತದೆ, ಕಷ್ಟ ಉಂಟಾಗುವಂತಹ ಸಾಧ್ಯತೆ, ಜೊತೆಯಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ನಿಷ್ಫಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಾಹನ ಖರೀದಿಯಿಂದಲೂ ಸಹಿತವಾಗಿ ನಷ್ಟವಾಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ಆದ್ದರಿಂದ ವಾಹನ ಇದ್ದರೆ ಮುಖ್ಯ ಅಲ್ಲ, ವಾಹನಕ್ಕಿರ್ತಕ್ಕಂತಹ ಸಂಖ್ಯೆ ಮುಖ್ಯವಾಗಿರತಕ್ಕಂಥದ್ದು. ಆ ಸಂಖ್ಯೆಗೂ ಮತ್ತು ನಿಮಗೂ ಅನುಗುಣವಾಗಿ ನೆಮ್ಮದಿ ಅಥವಾ ಬಾಂಧವ್ಯವನ್ನು ಕೊಡ್ತದೆ ಅಂತಾದರೆ ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ, ಗಜಕೇಸರಿ ಯೋಗ ನಡೀತಾ ಇದೆ, ಧನಧಾನ್ಯ ಸಮೃದ್ಧಿ, ಉತ್ತಮವಾದಂತಹ ಮನೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ದೋಷ ಪರಿಹಾರಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ.
ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ವಾಸ್ತು ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ಶ್ರೀ ಪೂಜ್ಯ ಗೋಪಾಲಕೃಷ್ಣ ಗುರುಜಿ ಅವರಿಗೆ ದಾವಣಗೆರೆಯಿಂದ ಲಕ್ಷ್ಮಣ್ ರಾವ್ ಮಾಡುವ ಅನಂತ ಅನಂತ ನಮಸ್ಕಾರಗಳು. ನಾನು ಈ ಹಿಂದೆ ನಿಮಗೆ ನನ್ನ ಮಗನ ಮದುವೆ ವಿಷಯ ಕೇಳಲು ಜಾತಕವನ್ನು ಕಳಿಸಿದ್ದೆ. ಅದಕ್ಕೆ ತಾವು ಶ್ರೀ ವಿನಾಯಕ ಶಾಂತಿ ಹಾಗೂ ಶನಿ ಶಾಂತಿ ಮಾಡಲು ತಿಳಿಸಿದ್ದೀರಿ. ವಿನಾಯಕ ಶಾಂತಿ ಎಂದರೆ ಹೋಮನಾ ಅಥವಾ ಪೂಜೆನಾ? ಇದನ್ನು ಮನೆಯಲ್ಲಿ ಮಾಡಿಸಬೇಕಾ ಅಥವಾ ದೇವಸ್ಥಾನದಲ್ಲಿ ಮಾಡಿಸಬೇಕಾ? ಗೊತ್ತಾಗುತ್ತಿಲ್ಲ ಗುರುಗಳೇ. ಅದೇ ರೀತಿ ಶನಿ ಶಾಂತಿಯನ್ನು ಮನೆಯಲ್ಲಿ ಮಾಡಿಸಬೇಕಾ ಅಥವಾ ದೇವಸ್ಥಾನದಲ್ಲ? ಆದಷ್ಟು ಬೇಗನೆ ತಿಳಿಸಿ ಗುರುಜಿ. ಇದು ನನ್ನ ಎರಡನೇ ಪತ್ರ, ನಿಮ್ಮ ಉತ್ತರಕ್ಕೆ ಕಾಯುತ್ತಿರುವೆ. ಲಕ್ಷ್ಮಣ್ ರಾವ್, ದಾವಣಗೆರೆ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ದಾವಣಗೆರೆಯಿಂದ ಲಕ್ಷ್ಮಣ್ ರಾವ್ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ತುಂಬ ವಿಶೇಷವಾಗಿ ಇನ್ನೊಂದು ಪತ್ರವನ್ನು ಬರೆದಿದ್ದರು. ಆ ಪತ್ರಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಿಂದ ಕೊಟ್ಟಿದ್ದಾಗಿತ್ತು. ಆದರೆ ಅವರಿಗೆ ಸರಿಯಾಗಿ ಸ್ಪಷ್ಟವಾಗಿ ಅರ್ಥವಾಗದ್ದರಿಂದ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ತುಂಬ ವಿಶೇಷವಾಗಿ ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ. ಮೊದಲನೇ ಪ್ರಶ್ನೆ, ವಿನಾಯಕ ಶಾಂತಿ, ವಿನಾಯಕ ಶಾಂತಿಯನ್ನು ಮನೆಯಲ್ಲಿ ಮಾಡಬಹುದೇ? ಮನೆಯಲ್ಲೇ ಮಾಡಬೇಕು. ಯಾಕೆಂತಂದರೆ ವಿನಾಯಕನ ಅನುಗ್ರಹ ಮನೆಗೂ ಇರ್ತದೆ, ಯಾರಿಗೆ ಮಾಡ್ತೀರೋ ಅವರಿಗೂ ವಿನಾಯಕನ ಅನುಗ್ರಹ ಇರ್ತದೆ. ವಿನಾಯಕ ಶಾಂತಿ ಅಂದರೆ ಇಲ್ಲಿ ವಿನಾಯಕ ಹೋಮ, ಇಲ್ಲಿ ಶಾಂತಿಗೂ ಹೋಮ ಮಾಡುವಂತಹ ಕಲ್ಪನೆ ಇದ್ದದ್ದರಿಂದ, ಅರ್ಥಾತ್ ಅದಕ್ಕೆ ಹೆಸರಿರುವುದರಿಂದ ವಿನಾಯಕ ಶಾಂತಿಯನ್ನು, ವಿನಾಯಕ ಶಾಂತಿ ಹೋಮವನ್ನೇ ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು. ಇದರಲ್ಲಿ ಬರತಕ್ಕಂತಹ ಮೂರು ಮಂತ್ರಗಳು ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರಗಳಿದ್ದಾವೆ. ವಿನಾಯಕಾಯ ಭೂಪತಯೇ ನಮೋ ವಿನಾಯಕಾಯ ಸ್ವಾಹ, ವಿನಾಯಕಾಯ ಭುವನಪತಯೇ ನಮೋ ವಿನಾಯಕಾಯ ಸ್ವಾಹ, ವಿನಾಯಕಾಯ ಭೂತಾನಾಂ ಪತಯೇ ನಮೋ ವಿನಾಯಕಾಯ ಸ್ವಾಹ. ಈ ರೀತಿಯಲ್ಲಿ ಮೂರು ಮಂತ್ರಗಳಿದ್ದಾವೆ. ಈ ಮೂರು ಮಂತ್ರಗಳಿಂದ ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕೂಷ್ಮಾಂಡ ಬಲಿ ಇದೆ. 76 ಇಲ್ಲಿ 21 ಕಂಟಕ ದೇವತೆಗಳಿದ್ದಾವೆ. ಕಟಂಕಟಾದಿ 21 ದೇವತೆಗಳಿಗೆ ಜೊತೆಯಲ್ಲಿ 76 ದೇವತೆಗಳಿಗೆ ನೀವು ಕೂಷ್ಮಾಂಡದಿಂದ ಬಲಿಯನ್ನು ಹಾಕುವುದರಿಂದ, ಕೂಷ್ಮಾಂಡ ಬಲಿ ಇದ್ದದ್ದರಿಂದ ಇದು ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯಲ್ಲೇ ಮಾಡಬೇಕಾಗಿರ್ತಕ್ಕಂಥದ್ದು, ಸಮಯಾವಕಾಶವನ್ನು ಇಟ್ಟುಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು. ಕೊನೆಯ ಪಕ್ಷ 4-5 ತಾಸು ಬೇಕಾಗುತ್ತೆ ಸರಿಯಾದ ಕ್ರಮದಲ್ಲಿ ಮಾಡುವಾಗ. ಇದನ್ನು ಮಾಡಿಸುವುದರಿಂದ ಕಂಟಕ ನಿವಾರಣೆ, ಶೀಘ್ರ ವಿವಾಹ ಪ್ರಾಪ್ತಿ ಆಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ವಿನಾಯಕ ಶಾಂತಿ ಹೋಮ. ಎರಡನೇದಾಗಿ ತಾವು ಕೇಳತಕ್ಕಂಥದ್ದು ಶನಿ ಶಾಂತಿಯನ್ನು, ಇದನ್ನು ಮನೆಯಲ್ಲಿ ಮಾಡಬಹುದೇ? ಮಾಡಬಹುದಲ್ಲ, ಮನೆಯಲ್ಲೂ ಸಹಿತವಾಗಿ ಶನೇಶ್ವರನ ಅನುಗ್ರಹ ಇದ್ದೇ ಇರ್ತದೆ ಅಲ್ವಾ. ಆದ್ದರಿಂದ ಶನಿ ಶಾಂತಿಯನ್ನು ಮನೆಯಲ್ಲಿ ಮಾಡುವುದರಿಂದ, ಈಗ ನವಗ್ರಹ ಶಾಂತಿಯಾಗಿರಲಿ ಶನಿ ಶಾಂತಿಯಾಗಿರಲಿ ಮನೆಯಲ್ಲಿ ಮಾಡುವುದರಿಂದ, ಶನಿ ಶಾಂತಿ ಅಂದರೆ ಅದು ಹೋಮವೇ ಆಗಿರ್ತಕ್ಕಂಥದ್ದು. ಆ ಹೋಮದ ಮೂಲಕವಾಗಿ ಮಾಡಿದಾಗ ದೇವತಾ ಸುಪ್ರೀತಿಯಾಗ್ತದೆ, ತತ್ಕ್ಷಣದಲ್ಲಿ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಈ ಎರಡು ಶಾಂತಿಗಳನ್ನು ಸಹಿತ, ವಿನಾಯಕ ಶಾಂತಿ ಹಾಗೂ ಶನಿ ಶಾಂತಿಯನ್ನು ಮನೆಯಲ್ಲೇ ಮಾಡಿಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ ನಿಮ್ಮ ಕುಟುಂಬಕ್ಕೆ. ಶಾಂತಿಯನ್ನು ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ, ಮನೆಯಲ್ಲಿ ಶಾಂತತೆ, ಮನೆಯಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿ ಎಲ್ಲವೂ ಸಹಿತವಾಗಿ ಹೊರಗೆ ಹೋಗ್ತದೆ. ಮನೆಗೆ ಹೋಮಧೂಮವು ಪ್ರಸರಿಸಿದಾಗ ಸಾಕಷ್ಟು ಅನುಕೂಲ ಉಂಟಾಗುವಂಥದ್ದು. ಋಣಾತ್ಮಕ ಶಕ್ತಿಯನ್ನು ಹೊರದೂಡಿ, ಧನಾತ್ಮಕ ಶಕ್ತಿಯನ್ನು ಉದ್ಬೋಧನೆ ಮಾಡಿ ಸಾಕಷ್ಟು ಅನುಕೂಲವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೆಯಲ್ಲೇ ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಲಕ್ಷ್ಮಣ್ ರಾವ್ ಅವರೇ, ಗುರುಗಳು ಹೇಳಿದಂಥ ಪರಿಹಾರ ಮಾಡಿಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾವು ಭಾವಿಸ್ತೀವಿ. ವೀಕ್ಷಕರೇ, ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂಥ ಸಮಯ. ಧನುರಾಶಿಯವರ ಪರವನ್ನು ನೋಡುವಾಗ ನೋಡಿ, ರಾಶಿಯಾಧಿಪತಿ ವಿಕ್ರಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಸಹಜ ಸ್ಥಾನದಲ್ಲಿ ಸಹಜರಿಗೆ ಅನುಕೂಲ. ಇಲ್ಲಿ ಸಹಜರು ಅಂದರೆ ನಿಮ್ಮ ಒಡಹುಟ್ಟಿದವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರೆಲ್ಲರೂ ಸಹಜರೇ. ಆ ಸಹಜರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ನಿಮ್ಮ ರಾಶಿಯಾಧಿಪತಿ ಸುಖಾಧಿಪತಿಯಾಗಿದ್ದು ತೃತೀಯದಲ್ಲಿ ಇರುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಹಾಗಂತ ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತಹ ಕುಜನಪೂರ್ಣ ದೃಷ್ಟಿ ನೋಡಿ, ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ಸಹಜ ಸ್ಥಾನಕ್ಕೆ ಇರತಕ್ಕಂಥದ್ದು. ಅರ್ಥಾತ್ ನಿಮ್ಮಿಂದ ಅವರಿಗೆ ಅನುಕೂಲವಾದರೂ ಸಹಿತ ಅವರು ನಿಮ್ಮ ಮೇಲೆ ಕೆಂಡ ಕಾರುವ ಸಾಧ್ಯತೆ, ಬೆಂಕಿ ಕಾರುವ ಸಾಧ್ಯತೆ,
ಜಗಳ ಮಾಡುವ ಸಾಧ್ಯತೆ, ನಿಮ್ಮ ಬಗ್ಗೆ ಪ್ರಲಾಪ ಮಾಡುವ ಸಾಧ್ಯತೆ, ಅಥವಾ ನಿಮ್ಮನ್ನು ದೂಷಣೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಧನು ರಾಶಿಯವರು. ಅಷ್ಟಮ ಸ್ಥಾನದಲ್ಲಿ ಮಾಂದ್ಯ ಮತ್ತು ರವಿಯ ಯುತಿ ಅಷ್ಟೇನು ಒಳ್ಳೆಯದಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ತೊಡೆಯ ಭಾಗಕ್ಕೆ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಕಾರಣ ಇದು ಧನುರಾಶಿ, ತೊಡೆಯ ಭಾಗವಾದ್ರಿಂದ ತೊಡೆಗೆ ಇಟ್ಟು ತೊಡೆಯಲ್ಲಿ ರೋಗ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ದೋಷ ಪರಿಹಾರಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನೋ ಆಗಿದ್ರೆ ಗುರುವಿನ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ. ಗುರುವಿನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ಪರಿಹಾರವಾಗ್ತದೆ. ಜೊತೆಯಲ್ಲಿ ಸ್ವಲ್ಪ ಬಾಳೆ ದಿಂಡನ್ನು ಉಪಯೋಗಿಸಿ, ಬಾಳೆ ದಿಂಡಿನಲ್ಲಿ ನಿಮಗೆ ಆರೋಗ್ಯಕರ ಆದಂತಹ ಔಷಧದ ಗುಣಗಳಿದ್ದಾವೆ. ಆರೋಗ್ಯವನ್ನು ಸಮೃದ್ಧಿಯಾಗಿಡುವಂತಹ ಗುಣಗಳು ಸಹಿತವಾಗಿರತಕ್ಕಂಥದ್ದು ಬಾಳೆ ದಿಂಡಿನಲ್ಲಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಆಂಜನೇಯನ ಸೇವೆಯಿಂದ ಕಷ್ಟ ಪರಿಹಾರ. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ, ಇವತ್ತು ಶನಿವಾರ, ಸಾಕಷ್ಟು ಕಷ್ಟ ಇದೆ ನಿಮಗೆ. ಸಾಡೇ ಸಾತಿನ ದೋಷದಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ. ಅಪವಾದ ಬಂದಿದೆ, ಅಪರಾಧಿಗಳಾಗಿದ್ದೀರಿ. ದೋಷರಹಿತರಾಗಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಸಪ್ತಮದಲ್ಲಿ ಇರತಕ್ಕಂತಹ ಮಾಂದ್ಯ ದೃಷ್ಟಿ ಇರುವುದರಿಂದ ಮನಸ್ಸಿಗೆ ಅಸಮಾಧಾನ, ಮಾಡಿದಂತಹ ಕೆಲಸ ಕಾರ್ಯಗಳು ವ್ಯರ್ಥವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಬರಬೇಕಾದಂಥ ಹಣವೂ ಸಹಿತವಾಗಿ ಅರ್ಧಂಬರ್ಧ, ಪೂರ್ಣ ಹಣ ಬರುವುದಿಲ್ಲ. ಉಲ್ಲಾಸ ಇಲ್ಲದ ಜೀವನ. ಅರ್ಥಾತ್ ಇವತ್ತಿನ ದಿವಸ ಸಾಕಷ್ಟು ತೊಂದರೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ. ಆಂಜನೇಯನಿಗೆ ವೀಳ್ಯದ ಎಲೆಯ ಆಹಾರವನ್ನು ಹಾಕಿ, ಜೊತೆಯಲ್ಲಿ ಆಂಜನೇಯನಿಗೆ ಸಿಂಧೂರವನ್ನು ಸಮರ್ಪಣೆ ಮಾಡಿ, ಆಂಜನೇಯನ ಅನುಗ್ರಹದಿಂದ ನಿಮ್ಮ ಕಷ್ಟ ದೂರ ದೂರವಾಗಿ ಹೋಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು. ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು, ದೈವಾನುಕೂಲ ಚೆನ್ನಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗಂತ ಜನ್ಮರಾಶಿಯಲ್ಲಿ ಗುರು ಇದ್ದಾಗ ಆರೋಗ್ಯಕ್ಕೆ ತೊಂದರೆ ಅಂತಿದೆ, ಇಲ್ಲ ಅಂತಲ್ಲ. ಆದರೆ ಗುರುವಿನ ಪ್ರಭಾವ, ಧನಾಧಿಪತಿಯ ಪ್ರಭಾವ ಇರುವುದರಿಂದ ಕೆಲಸ ಕಾರ್ಯಗಳು ಸುಲಭವಾಗ್ತದೆ. ನೀವು ಮಾಡುವಂತಹ ಉದ್ಯೋಗ ವ್ಯವಹಾರಗಳಿಗೆ ಬೇಕಾಗಿರ್ತಕ್ಕಂತಹ ಹಣದ ಸೌಲಭ್ಯ ಉಂಟಾಗುವಂತಹ ಸಾಧ್ಯತೆ, ಆ ತನ್ಮೂಲಕವಾಗಿ ನಿಮಗೆ ಒಂದು ರೀತಿಯಾದಂತಹ ಮೆಚ್ಚುಗೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಧನಾಧಿಪತಿ ನಿಮ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಹಣಕಾಸಿಗೆ ತೊಂದರೆ ಇಲ್ಲ, ಕಾರ್ಯ ಸಂಪತ್ತಿಗೆ ತೊಂದರೆ ಇಲ್ಲ, ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಸಾಕಷ್ಟು ಅಭಿವೃದ್ಧಿ ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಇಲ್ಲವ ಆಗಿದ್ರೆ ಇದೆಯಲ್ಲ ದೋಷ, ಒಂಬತ್ತನೇ ಮನೆಯಿಂದ ದೋಷ ಇರತಕ್ಕಂಥದ್ದು ಕುಂಭರಾಶಿಯಿಂದ. ಸಪ್ತಮ, ಅಷ್ಟಮ, ನವಮ, ಒಂಬತ್ತನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಶತ್ರು ರಾಶಿಯಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾನಲ್ಲ, ಆ ದೋಷ ಪರಿಹಾರಕ್ಕೆ ಸಾಧ್ಯವಾದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಳ್ಳಿ. ಈಗೆಲ್ಲ ದರ್ಶನ ಭಾಗ್ಯ ಸಿಕ್ಕೋಗಿದೆ, ಆದ್ದರಿಂದ ದರ್ಶನಕ್ಕೆ ಹೋಗಿ ಬನ್ನಿ. ಅಥವಾ ತಾಯಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಅಲ್ಲೇ ನೈವೇದ್ಯವನ್ನು ಸ್ವೀಕಾರ ಮಾಡಿ ಬನ್ನಿ. ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಮಾಡುವುದರಿಂದ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಕುಂಭರಾಶಿಯವರಿಗೆ ಶುಭವಾಗುತ್ತೆ. ಮೀನರಾಶಿಯವರ ಫಲ ನೋಡುವಾಗ ನೋಡಿ, ನಿಮ್ಮ ರಾಶಿಯ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ದುಃಖ ಸ್ಥಾನದಲ್ಲಿ, ನಷ್ಟ ಸ್ಥಾನದಲ್ಲಿ, ವ್ಯಯಸ್ಥಾನದಲ್ಲಿ. ಸಾಕಷ್ಟು ವ್ಯಯ, ಏನೋ ದುಡಿದು ಒಂದಿಷ್ಟು ಮಾಡಿಟ್ಕೊಂಡಿದ್ದೀನಿ, ಆಪತ್ತಿನ ಕಾಲದಲ್ಲಿ ಬೇಕಾಗ್ತದೆ ಅಂತ ಅವೆಲ್ಲವೂ ಖರ್ಚಾಗುವ ಸಂದರ್ಭ ಬಂದಿರತಕ್ಕಂಥದ್ದು. ಈಗ ಪೈಸೆ ಪೈಸೆಗೂ ವಿಚಾರ ಮಾಡುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದಿದೆ. ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾದಂತಹ ಬುಧ ಪಂಚಮ ರಾಶಿಯಲ್ಲಿ ಮಾಂದ್ಯಯುತನಾಗಿ ನಿಂತುಕೊಂಡಿದ್ದಾನೆ. ಸುಖ ಎಲ್ಲಿಂದ ಬಂತು ಹೇಳಿ? ಮಕ್ಕಳಿಂದ ಸುಖ ಇಲ್ಲವೇ ಇಲ್ಲ. ಮಕ್ಕಳೇ ನಿಮ್ಮ ಸುಖಕ್ಕೆ ದುಃಖವನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಅದರಲ್ಲೂ ನಿಮ್ಮ ಭೂಮಿಯಲ್ಲಿ ಜಲ ಇದೆ, ಸಾಕಷ್ಟು ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಭೂಮಿ ಮಾರಾಟದಿಂದ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲ ದೋಷ ಪರಿಹಾರಕ್ಕೆ ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನೇ ಮಾಡ್ಕೊಳ್ಳಿ. ಶನೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆ. ಧನ್ಯವಾದಗಳು ಗುರುಗಳೇ. ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡಿದ್ದಾಯ್ತು, ದೋಷಕ್ಕೆ ಏನ್ ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾಯ್ತು. ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ವಾಸ್ತು ಸಂಕಲ್ಪ. ಗುರುಗಳು ಪ್ರತ್ಯಕ್ಷವಾಗಿ ಒಂದು ವಾಸ್ತುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ತಿಳ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೇ, ಈ ದಿವಸದ ವಾಸ್ತು ಸಂಕಲ್ಪದಲ್ಲಿ ವಿಶೇಷವಾಗಿ ನಾವು
ಒಬ್ಬರ ಮನೆಯಲ್ಲಿದ್ದೇವೆ. ಆ ಮನೆಯಲ್ಲಿರ್ತಕ್ಕಂತಹ ವಾಸ್ತುವಿನ ಲಕ್ಷಣವನ್ನು ನೋಡೋಣ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವ ದಿಕ್ಕಿನ ಮನೆ. ಈಶಾನ್ಯ ಭಾಗದಲ್ಲಿ ದೇವರ ಮನೆ ಇದೆ, ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆ ಇದೆ, ನೈಋತ್ಯ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಬ್ರಹ್ಮಸ್ಥಾನ ಅರ್ಥಾತ್ ಮಧ್ಯಭಾಗವಾಗಿರತಕ್ಕಂಥದ್ದು. ಇದೊಂದು ವರಾಂಡ. ಈ ವರಾಂಡದಲ್ಲಿ ವಿಶೇಷವಾಗಿ ನೋಡಿ, ಉತ್ತರ ಭಾಗ ಇದು. ಉತ್ತರ ಭಾಗದಲ್ಲಿ ಮೆಟ್ಟಲನ್ನು ಹತ್ತಿ ಮೇಲ್ಭಾಗಕ್ಕೆ ಹೋಗಿ, ವಾಯುಭಾಗಕ್ಕೆ ಹೋಗಿ, ಆ ನಂತರದಲ್ಲಿ ವಿಶೇಷವಾಗಿ ಮತ್ತೆ ಪುನಃ ತಿರುಗಿ ಪಶ್ಚಿಮಕ್ಕೆ ಬಂದು ಪಶ್ಚಿಮದಿಂದ ಮತ್ತೆ ಪೂರ್ವಾಭಿಮುಖವಾಗಿ ಪೂರ್ವಕ್ಕೆ ಬಂದಿರತಕ್ಕಂಥದ್ದು. ಬಹಳ ವಿಶೇಷವಾದಂತಹ ವಾಸ್ತುವಿನ ಲಕ್ಷಣ. ಅರ್ಥಾತ್ ಇದು ಮನೆಯ ಹೊರಭಾಗದಲ್ಲಿದ್ದಾಗ ದೋಷ ಆಗ್ತದೆ, ಅದೇ ಮನೆಯ ಒಳಭಾಗದಲ್ಲಿದ್ದಾಗ ದೋಷ ಇಲ್ಲ. ಆದ್ದರಿಂದ ವಾಸ್ತು ಸಮೃದ್ಧಿಯಾಗಿ ಕಾಣಿಸ್ತದೆ. ಒಂದು ವಾಸ್ತುವಿನ ಲಕ್ಷಣವನ್ನು ನೋಡುವಾಗ ಮನೆ, ಮನೆತನ ಇತ್ಯಾದಿಗಳನ್ನು ಅವಲಂಬಿಸಿರ್ತದೆ. ಆಯಾ ಮತ್ತು ಇಂಜಿನಿಯರ್ ಪ್ಲ್ಯಾನ್ ಇತ್ಯಾದಿಗಳು ಅವಲಂಬಿಸಿರ್ತದೆ. ಜೊತೆಯಲ್ಲಿ ಆಯಾ ಅಳತೆಗಳು ಸಮೃದ್ಧಿಯಾಗಿದ್ದಾಗ ಮಾತ್ರ ಅದು ಧ್ವಜಾಯವನ್ನು ಅವಲಂಬಿಸಿರ್ತದೆ. ಧ್ವಜಾಯಕ್ಕೆ ಅನುಗುಣವಾದಂತಹ ಮನೆ ಇದು ಸಮೃದ್ಧಿಯಾಗಿದೆ. ಮತ್ತೊಂದು ವಿಶೇಷತೆ ಏನಂತಂದರೆ, ಮೇಲ್ಭಾಗಕ್ಕೆ ಹೋದ ನಂತರದಲ್ಲಿ ಬ್ರಹ್ಮಸ್ಥಾನ ನೋಡಿ, ಈ ಭಾಗದಲ್ಲಿ ಕುಲ್ಲ ಇಲ್ಲ. ಅರ್ಥಾತ್ ಈ ಭಾಗವನ್ನು ಸಹಿತವಾಗಿ ಸಮೃದ್ಧಿಯಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಹೇಳುವಂತಹದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ನೋಡಿ, ಈಗ ನಾವು ವಾಸ್ತುವನ್ನು ನೋಡುವಂತಹ ಸಂದರ್ಭದಲ್ಲಿ ಪ್ರಧಾನವಾಗಿ ಉತ್ತರ ದಿಕ್ಕನ್ನು ನೋಡಿ. ಇದು ಉತ್ತರದ ಭಾಗ, ಈ ಮನೆಯ ಉತ್ತರ ಭಾಗ. ಇದು ಇರತಕ್ಕಂತಹದ್ದು ವಾಯುಮೂಲೆ. ಇಲ್ಲಿ ಇರತಕ್ಕಂತಹ ಮೆಟ್ಟಿಲುಗಳ ಸಂಖ್ಯೆಯನ್ನು ನಾವು ನೋಡುವಾಗ ಐದು ಮೆಟ್ಟಿಲುಗಳಿದ್ದಾವೆ. ಐದು ಮೆಟ್ಟಿಲುಗಳನ್ನು ಹತ್ತಿ ಆ ನಂತರದಲ್ಲಿ ಎಡಕ್ಕೆ ತಿರುಗಿ ಅದು ಮೇಲ್ಭಾಗದಲ್ಲಿ ಹೋಗಿರ್ತಕ್ಕಂಥದ್ದು. ಅದು ಸಹಿತವಾಗಿ ಪಂಚಮಂ ಕಾರ್ಯಸಿದ್ಧಿಶ್ಚ, ಕಾರ್ಯಸಿದ್ಧಿಯನ್ನು ತೋರಿಸ್ತದೆ. ಯಾಕೆಂದರೆ ನಾವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವಾಗ ನೋಡಿ, ಇಲ್ಲಿ ನಿಲ್ಲಬೇಕಾಗ್ತದೆ. ಇದು ವಿಸ್ತಾರವಾಗಿರ್ತಕ್ಕಂಥ ಒಂದು ಚಚ್ಚೌಕ. ಈ ಚಚ್ಚೌಕದಲ್ಲಿ ನಿಂತು ತಿರುಗಿ ಹೋಗಬೇಕಾಗಿರ್ತಕ್ಕಂಥದ್ದು. ಹೀಗಿದ್ದಾಗ ಶುಭ ಲಕ್ಷಣವನ್ನು ತೋರಿಸ್ತದೆ. ಅದು ಪಶ್ಚಿಮ ದಿಕ್ಕಿನಲ್ಲಿ ಮೇಲ್ಭಾಗಕ್ಕೆ ಹೋಗಿ, ಪಶ್ಚಿಮ ದಿಕ್ಕು ಇದು, ಪಶ್ಚಿಮ ದಿಕ್ಕಿನಲ್ಲಿ ಮೇಲ್ಭಾಗಕ್ಕೆ ಹೋಗಿ ಮತ್ತೆ ತಿರುಗಿ ಪೂರ್ವಕ್ಕೆ ಬರುವುದರಿಂದ ಬಹಳ ವಿಶೇಷವಾಗಿರ್ತಕ್ಕಂತಹ ಲಕ್ಷಣ ಹೊಂದಿರತಕ್ಕಂಥದ್ದು. ವಾಸ್ತು ದೋಷ ಇಲ್ಲ ಇಲ್ಲಿ. ಆದ್ದರಿಂದ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಸಮಗ್ರವಾಗಿ ವಾಸ್ತುವನ್ನು ಚಿಂತಿಸಿ ಮನೆಯನ್ನು ಕಟ್ಟಿದ್ದಾರೆ ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ವಾಸ್ತು ದೋಷ ಇದ್ದಾಗ ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು. ಆದರೆ ಇಲ್ಲಿ ವಾಸ್ತು ದೋಷ ಇಲ್ಲದೇ ಇದ್ದದರಿಂದ ಈ ಮನೆಗೆ ಅಭಿವೃದ್ಧಿ ಜಾಸ್ತಿ. ಮನೆ ನೂರಾರು ವರ್ಷಗಳ ಕಾಲ ವಿಶೇಷವಾಗಿ ಬಾಳುತ್ತದೆ. ಮುಂದಿನ ಪೀಳಿಗೆಯೋ ಸಹಿತವಾಗಿ ಈ ಮನೆಯಲ್ಲಿ ಸಮೃದ್ಧಿಯಾಗಿ ಬೆಳ್ಕೊಂಡು ಹೋಗ್ತಾರೆ. ಇವರು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಸೂಚಿಸ್ತದೆ. ಯಾಕೆಂದರೆ ಒಂದು ಹಂತದಲ್ಲಿ ಇಲ್ಲಿಂದ ಹತ್ತಿ ಬಂದವರು ಇಲ್ಲಿಗೆ ಬಂದು ಇಲ್ಲಿನ ನಂತರದಲ್ಲಿ ತಿರುಗಿ ಮತ್ತೆ ಮೇಲೆ ಹತ್ತುವುದರಿಂದ ಒಂದು ವ್ಯಾಪಾರವನ್ನು ಮಾಡಿ ಅದರಲ್ಲೇ ಅಭಿವೃದ್ಧಿಯನ್ನು ಕಂಡುಕೊಂಡು ಮತ್ತೂ ಉನ್ನತವಾದಂತಹ ವ್ಯಾಪಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಸೂಚನೆ ಮಾಡುವಂಥದ್ದು ವಿಶೇಷವಾಗಿದೆ. ಯೋಚನೆ ಮಾಡಬೇಕಾದ್ದಿಲ್ಲ. ವಾಸ್ತು ಸಮೃದ್ಧಿ ಇರತಕ್ಕಂತಹ ಮನೆ ದೇವತಾ ಲಕ್ಷಣದ ಪ್ರಕಾರವಾಗಿ ಅನುಕೂಲ ಇದೆ. ವಾಸ್ತೋಶ್ವತೆ ನಮಸ್ತೆ ಸ್ತೋ ಭೂಷಯ್ಯ ನಿರತ ಪ್ರಭೋ ತ್ವದ್ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಗುರು ಸರ್ವದಾ. ಈ ಮನೆಯ ಯಜಮಾನಿಗೆ ವಾಸ್ತುವಿನ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ. ಈ ಮನೆ ದವಸ ಧಾನ್ಯದಿಂದ ತುಂಬಿರಲಿ, ಸದಾ ಕಾಲದಲ್ಲೂ ಸಮೃದ್ಧಿಯಾಗಿರಲಿ ಅಂತ ಹರಸೋಣ. ನೀವೆಲ್ಲರೂ ಸಹಿತವಾಗಿ ಅಲ್ಲಿಂದಲೇ ವಾಸ್ತು ಲಕ್ಷಣವನ್ನು ನೋಡಿಕೊಳ್ಳಿ. ಶುಭವಾಗಲಿ. ವಾಸ್ತುವಿನ ಬಗ್ಗೆ ತಿಳ್ಕೊಂಡ್ರಲ್ಲ, ಇದೇ ರೀತಿ ಪ್ರತಿನಿತ್ಯ ಸುವರ್ಣ ಸಂಕಲ್ಪವನ್ನ ನೋಡ್ತಾ ಇದ್ರೆ ಹೊಸ ಹೊಸ ವಿಚಾರಗಳನ್ನ ನಾವೆಲ್ಲರೂ ತಿಳ್ಕೊಳ್ಬಹುದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಇದೇ ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ No. 22, ಆಶೀರ್ವಾದ ನಿಲಯ, 4 ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.